ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಿಮ್ಮೆಲ್ಲರನ್ನು ಶೇಫರ್ ಸ್ಮಾರಕ ದೇವಾಲಯದ ಸಭಾಪಾಲಕನಾಗಿ ಇಡೀ ಸಭೆಯ ಪರವಾಗಿ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯ ದೇವಜನರೇ ಭಾನುವಾರದ ಈ ಬೆಳಗಿನ ಆರಾಧನೆಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ ನಾವಿರುವಂತಹ ಸ್ಥಳದಲ್ಲಿಯೇ ದೇವರ ಪವಿತ್ರಾತ್ಮನ ವರ ಇಳಿದು ಬರಲಿ ಮತ್ತು ನಮ್ಮೆಲ್ಲರನ್ನು ಆತನು ಪವಿತ್ರಾತ್ಮನ ಆಶೀರ್ವಾದಗಳಿಂದ ತುಂಬಿಸಲಿ ಈ ದಿವಸದ ಮುಖ್ಯ ಸಂದೇಶ ಇನ್ವಿಟೇಷನ್ ಟು ಕ್ರೈಸ್ಟ್ ಹಾಸ್ಪಿಟಾಲಿಟಿ ಕ್ರಿಸ್ತನ ಆತಿಥ್ಯಕ್ಕೆ ಆಮಂತ್ರಣ ಇನ್ವಿಟೇಷನ್ ಟು ಕ್ರೈಸ್ಟ್ ಹಾಸ್ಪಿಟಾಲಿಟಿ ಕ್ರಿಸ್ತನ ಆತಿಥ್ಯಕ್ಕೆ ಆಮಂತ್ರಣ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಕ್ರಿಸ್ತನ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಆತನ ಆತಿಥ್ಯ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕೂ ಬಂದನು ನಮ್ಮ ಶಿರಗಳನ್ನು ಬಾಗಿಸಿ ದೇವರ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಾವಿರುವಂತಹ ಸ್ಥಳದಲ್ಲಿಯೇ ಕುಟುಂಬವಾಗಿ ಸೇರಿ ಬಂದು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಆರಾಧನೆಯನ್ನು ಪ್ರಾರಂಭಿಸೋಣ ಕರ್ತನೇ ನೀನು ನಮಗೆ ಕೊಟ್ಟಂತಹ ಆಮಂತ್ರಣಕ್ಕಾಗಿ ಸ್ತೋತ್ರ ನೀನು ನಮ್ಮೆಲ್ಲರನ್ನು ಪ್ರೀತಿಸಿ ಗೌರವಿಸಿ ಸಲಹಿ ಭಾನುವಾರದ ಈ ಬೆಳಗಿನ ಆರಾಧನೆಗೆ ಕುಟುಂಬ ಕುಟುಂಬವಾಗಿ ನಾವು ವಾಸವಾಗಿರುವಂತಹ ಸ್ಥಳದಲ್ಲಿಯೇ ಸೇರಿ ಬರುವಂತಹ ಅವಕಾಶ ಕೊಟ್ಟಿದೆ ಕರ್ತನೇ ನಮಗೆ ಕೊಟ್ಟಂತಹ ಆರೋಗ್ಯಕ್ಕಾಗಿ ಕೊಟ್ಟಂತಹ ಸಮಾಧಾನಕ್ಕಾಗಿ ಕುಟುಂಬ ಜೀವನಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ನಮ್ಮ ಜೀವ ಮತ್ತು ಜೀವನವನ್ನು ನೀನು ಆಶೀರ್ವದಿಸಿ ನಿನ್ನ ಪವಿತ್ರವಾದಂತಹ ಆರಾಧನೆಯನ್ನು ಪ್ರಾರಂಭಿಸುವಂತೆ ನಮ್ಮನ್ನು ಬಲಪಡಿಸಿದಿ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೇ ನಮ್ಮೆಲ್ಲರನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತೇವೆ ಯೇಸು ಸ್ವಾಮಿಯ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ಆಮೇನ್ ನಮ್ಮ ಆರಾಧನೆ ಆರಂಭವು ತಂದೆ ಮಗ ಪವಿತ್ರಾತ್ಮನೆಂಬ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ ಆಮೇನ್ ನಾವು ದೇವರ ಸ್ತೋತ್ರಕ್ಕಾಗಿ ಹಾಡುವ ಪ್ರಾರಂಭದ ಸಂಗೀತದಲ್ಲಿ 208ನೇ ಸಂಗೀತವನ್ನು ಹಾಡೋಣ 208ನೇ ಸಂಗೀತ ಕಾಪಾಡುವ ದೇವರೇ ಸಂತೋಷವುಳ್ಳ ಯೋಚನೆ ನಾನೆಲ್ಲಿ ಹೇಗೆ ಇದ್ದರೂ ಕಾಪಾಡುವ ನಾಥನೇ 208ನೇ ಸಂಗೀತದ 4 ಚರಣಗಳನ್ನು ಹಾಡೋಣ Oh.
ಪರಿಶುದ್ಧನೇ 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 ದೂತಗಣಗಳ ಒಡೆಯನಾದ ದೇವರೇ, ಇಹ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆಯುಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವ ಆತನಿಗೂ ಶುಭವಾಗಲಿ. ಮೇಲಿನ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ಪವಿತ್ರಾತ್ಮನೇ ನಮ್ಮ ಮೇಲೆ ದಯವಿಡು. ಕರ್ತನೇ ಪವಿತ್ರಾತ್ಮನೇ ನಮ್ಮ ಮೇಲೆ ದಯವಿಡು. ಕರ್ತನೇ ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ಪ್ರಿಯರೇ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ನಾನು ಇನ್ನು ನಿನ್ನ ಮಗನು ಮಗಳು ಎನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳುವೆನು. ದೇವರ ರಾಜ್ಯವು ಸಮೀಪಿಸಿತು,
ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಕ್ಷಣಕಾಲ ಮೌನವಾಗಿದ್ದು ನಮ್ಮ ಜೀವಿತಗಳನ್ನು ದೇವರ ಸಮಕ್ಷಮದಲ್ಲಿ ಪರೀಕ್ಷೆ ಮಾಡಿಕೊಂಡು, ನಾವು ಪ್ರತಿ ಸಾರಿ ತಿಳಿದು ತಿಳಿದೆಯೋ ಮಾಡಿರುವಂತಹ ತಪ್ಪು ಅಪರಾಧಗಳಿಗೋಸ್ಕರ ದೇವರಲ್ಲಿ ಕ್ಷಮೆ ಯಾಚಿಸೋಣ. ನಾವು ಸಂಗೀತವನ್ನು ಹಾಡುವುದರ ಮೂಲಕ ನಮ್ಮ ಬಲಹೀನತೆ, ನಮ್ಮ ಪಾಪಗಳನ್ನು ಮತ್ತು ನಾವು ಕ್ರಿಸ್ತನ ಆತಿಥ್ಯವನ್ನು ಸ್ವೀಕರಿಸದೆ ದೂರ ಹೋಗಿದ್ದರೆ ಆತನು ಕೊಡುವಂತಹ ಆ ಕ್ಷಮಾಪಣೆಯ ಆತಿಥ್ಯದಿಂದ ದೂರ ಹೋಗಿದ್ದರೆ ದೇವರಲ್ಲಿ ಮೌನದಿಂದ ಸಂಗೀತದ ಮೂಲಕ ನಮ್ಮ ಪಾಪಗಳನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ ಆತನಲ್ಲಿ ಕ್ಷಮೆಯುಂಟು ಸಂಗೀತವನ್ನು ಹಾಡೋಣ. ದೀನತೆಯ ಹೃದಯದಿಂದ ನಮ್ಮ ಪಾಪಗಳನ್ನು ದೇವರಲ್ಲಿ ಅರಿಕೆ ಮಾಡೋಣ. ಪುಟ 108 ಪೇಜ್ ನಂಬರ್ 108 ಮೊದಲನೆಯ ಪಾಪದರಿಕೆಯ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ತಂದೆಯೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದ್ದನ್ನು ಮಾಡದೆ ಮಾಡಬಾರದ್ದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೆ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ತಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾತಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ತಂದೆಯೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು ನೀತಿಯು ಸ್ವಚ್ಛದೊಳಗಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯದೇ ಪಾಲಿಸು. ಆಮೇನ್. ನಾವು ಸಂಗೀತದಲ್ಲಿ ಆದಿಕರ್ತ ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆ ಸಂಗೀತವನ್ನು ಹಾಡೋಣ. ಸರ್ವಶಕ್ತನಾದ ಮಹಾ ಕನಿಕರುಳ್ಳ ಕರ್ತನು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರತ್ಮಂದಾಗುವ ಸುಪ್ರೇರಣೆಯನ್ನು ಆಧರಣೆಯನ್ನು ನಿಮಗೆ ದಯಪಾಲಿಸಲಿ. ಆಮೇನ್. ಕರ್ತನನ್ನು ಸ್ತುತಿಸಿರಿ.
ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ ಬಂದಿರುವಂತಹ ನಮ್ಮ ಸರ್ವಶಕ್ತನಾದ ತಂದೆಯಾದಂಥ ದೇವರೇ, ಇಗೋ ಕರ್ತನೇ, ಈ ಭಾನುವಾರದ ಬೆಳಗಿನ ಆರಾಧನೆಗಾಗಿ ನಿನಗೆ ಸ್ತೋತ್ರ ಕರ್ತನೇ. ನಮ್ಮ ಪರಿಸ್ಥಿತಿಗಳನ್ನು ನೀನು ಬಲ್ಲಾತನಾಗಿದ್ದೀ. ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿನ್ನನ್ನು ಆರಾಧಿಸುವಂಥದ್ದು ಮತ್ತು ನಿನ್ನನ್ನು ಸ್ತುತಿಸುವಂಥದ್ದು, ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥದ್ದು, ನಿನ್ನನ್ನು ಪ್ರಾರ್ಥಿಸುವಂಥ ಅವಕಾಶಕ್ಕೆ ನೀನು ನಮ್ಮನ್ನು ಸಿದ್ಧಗೊಳಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ನಿನ್ನ ಆಲಯದ ಅಂಗಳದಲ್ಲಿ ನಾವು ಒಟ್ಟಾಗಿ ಸೇರಿಬಾರದ ಕಾರಣಕ್ಕಾಗಿ ನಮ್ಮ ಮನೆ ಮನೆಗಳಲ್ಲಿಯೇ ಸ್ವಾಮಿ ನಿನ್ನನ್ನು ಸ್ತುತಿಸುತ್ತ, ನಿನ್ನನ್ನು ಆರಾಧಿಸುತ್ತ, ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥ ಅವಕಾಶ ಕೊಟ್ಟಿದೆ ಸ್ವಾಮಿ. ನಮ್ಮ ಇಡೀ ಶೇಖರ್ ಸ್ಮಾರಕ ದೇವಾಲಯದ ಎಲ್ಲ ಸದಸ್ಯರುಗಳಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಕರ್ತನೇ. ಅನೇಕರು ನಿನ್ನ ಈ ವಿಶೇಷವಾದಂತಹ ಆರಾಧನೆಯಲ್ಲಿ ಭಾಗವಹಿಸಿದ್ದಾರೆ, ಅನೇಕರು ಬೇರೆ ಬೇರೆ ಕಾರಣಗಳಿಂದ ಈ ಆರಾಧನೆಯಲ್ಲಿ ಭಾಗವಹಿಸಿದಂತಹ ಸ್ಥಿತಿಯಲ್ಲಿರಬಹುದು, ಅನೇಕರು ಕಷ್ಟ ತೊಂದರೆಯಲ್ಲಿ ದೂರದಲ್ಲಿರಬಹುದು ಕರ್ತನೆ. ಅಂಥವರೆಲ್ಲರನ್ನು ನಾವು ಸ್ಮರಿಸಿಕೊಳ್ತೇವೆ ಸ್ವಾಮಿ. ನಿನ್ನ ವಿಶೇಷವಾದಂತಹ ಪರಾಂಬರಿಕೆಯಿಂದಲೂ, ನಿನ್ನ ವಿಶೇಷವಾದಂತಹ ಕರುಣೆಯಿಂದಲೂ ನಮ್ಮೆಲ್ಲರನ್ನು ತುಂಬಿಸು. ಆದಷ್ಟು ಬೇಗ ನಾವೆಲ್ಲರೂ ನಿನ್ನ ಆಲಯದ ಪರಿಶುದ್ಧವಾದಂತಹ ಅಂಗಳದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಕರ್ತನೆ, ಎಲ್ಲ ವಾತಾವರಣಗಳು ಬದಲಾಗಿ ಎಲ್ಲವೂ ಸಮಸ್ಥಿತಿಗೆ ಬಂದು ಆರೋಗ್ಯದ ಕಡೆಗೆ ನಮ್ಮನ್ನು, ನಮ್ಮ ದೇಶವನ್ನು, ಇಡೀ ಪ್ರಪಂಚವನ್ನು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಿನ್ನ ಹಸ್ತಗಳಿಗೆ ಈ ಆರಾಧನೆಯನ್ನು ನಾವು ಒಪ್ಪಿಸಿಕೊಡುತ್ತೇವೆ. ಈ ಆರಾಧನೆಯ ಎಲ್ಲ ಸಮಯಗಳಲ್ಲಿ ನಮ್ಮ ಸಂಗಡ ಇದ್ದು ನಡೆಸು. ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರಿಗೆ ನಿನ್ನ ದೈವಿಕವಾದಂಥ ಆರೋಗ್ಯ ಬಲ ಶಕ್ತಿಯನ್ನು ತುಂಬಿಸಿ ನಡೆಸುವುದಾಗಿ ನಮ್ಮ ರಕ್ಷಕನು ಒಡೆಯನೂ ಆದಂಥ ಯೇಸುವಿನ ಮೂಲಕ ದೀನದಿಂದ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ, ಆಮೆನ್. ಈ ದಿವಸಕ್ಕೆ ನೇಮಕವಾದಂತಹ ಬೈಬಲ್ನ ಪಾರಾಯಣಗಳನ್ನು ಕೇಳಿಸಿಕೊಳ್ಳೋಣ. ಮೊದಲನೇದಾಗಿ ಹಳಬಡಪಡಿಕೆಯಲ್ಲಿ ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ ಮೊದಲ 10 ವಚನಗಳನ್ನು ನಾವು ಕೇಳಿಸಿಕೊಳ್ಳೋಣ. ದಯಮಾಡಿ ನಿಮ್ಮ ಬೈಬಲ್ಗಳನ್ನು ತೆಗೆಯುವಂತೆ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ ಮೊದಲ 10 ವಚನಗಳು. Genesis chapter 18 was begin from 1 to 10. ಅಬ್ರಹಾಮನಿಗೆ ವೃದ್ಧಾಪ್ಯದಲ್ಲಿ ಮಗನು ಹುಟ್ಟುವನೆಂದು ದೇವರು ವಾಗ್ದಾನ ಮಾಡಿದ್ದು. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮೆಂಡ್ರೋ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ, ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಕೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಕ್ಕಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ. ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ, ಸ್ವಲ್ಪ ಆಹಾರ ತರುತ್ತೇನೆ. ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು ಅವರು, ನೀನು ಹೇಳಿದಂತೆ ಮಾಡಬಹುದು ಅಂದರು. ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ, ಹಸನಾದ 3 ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು. ಆಮೇಲೆ ಅವನು ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ್ದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡಿಗೆ ಮಾಡಿದನು. ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನ ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು.
ಬಳಿಕ ಅವರು ಅವನನ್ನು ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು ಅಗೋ ಗುಡಾರದಲ್ಲಿದ್ದಾಳೆ ಅಂದನು. ಅದಕ್ಕಾತನು ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ, ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ಈಗ ನಾವು ಪತ್ರಿಕಾ ಭಾಗದಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆ 13:8 ಕೇಳಿಸಿಕೊಳ್ಳೋಣ. ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 13:8 ತಿಳಿಸಿಕೊಡೋಣ. ಯೇಸುವಿನ ಶಿಷ್ಯರು ಸುನಡತೆಯುಳ್ಳವರಾಗಿರಬೇಕೆಂಬುದು. ಸಹೋದರರ ಸ್ನೇಹವು ನೆಲೆಯಾಗಿರಲಿ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿತೆಂದು ತಿಳಿದು ಅನ್ಯಾಯ ಸಂಭವಿಸುವವರನ್ನು ನೆನೆಸಿರಿ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳಿರಿ. ದ್ರವ್ಯಾಶೆ ಇಲ್ಲದವರಾಗಿರಿ. ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು. ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಡ್ತಾರೆಂಬುದನ್ನು ಆಲೋಚಿಸಿರಿ. ಅವರ ನಂಬಿಕೆಯನ್ನು ಅನುಸರಿಸಿರಿ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ದೇವರೇ ನನಗೆ ಸ್ತೋತ್ರವಾಗಲಿ. ಸುವಾರ್ತ ವೇದ ಭಾಗಕ್ಕಾಗಿ ಈ ದಿವಸಕ್ಕೆ ನೇಮಕವಾದಂತಹ ದೇವರ ವಾಕ್ಯದ ಭಾಗ ಯೋಹಾನನು ಬರೆದ ಸುವಾರ್ತೆ 21:14. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ chapter 21:1-14. ತರುವಾಯ ಯೇಸು ತಿಬೇರಿಯದ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ ಸಿಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲೀಲಾಯದ ಕಾನಾ ಊರಿನ ನಥಾನಯೇಲನು, ಜಬದಾಯನ ಕುಮಾರನು, ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು. ಅವರಿಗೆ ಸಿಮೋನ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ಸ್ವಾಮಿಯವರೆಂದು ಸಿಮೋನ ಪೇತ್ರನು ಕೇಳಿ ಮೈ ಮೇಲೆ ಬಟ್ಟೆ ಇಲ್ಲದವನಾಗಿರುವುದರಿಂದ ಒಲ್ಲಿಯನ್ನ ಸುತ್ತುಕೊಂಡು ಸಮುದ್ರದಲ್ಲಿ ಧುಮುಕಿದನು. ದಡವು ದೂರವಾಗಿರದೆ ಹೆಚ್ಚು ಕಡಿಮೆ
200 ಮೊಳದಲ್ಲಿದ್ದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ ಆ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲಿಯೇ ಬಂದರು. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು ಸಿಮೋನ್ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳಕೊಂಡು ಬಂದನು. ಅದು 153 ದೊಡ್ಡ ಮೀನುಗಳಿಂದ ತುಂಬಿತ್ತು. ಯೇಸು ಅವರಿಗೆ, ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಸ್ವಾಮಿಯವರೆಂದು ತಿಳಿದಿದ್ದರಿಂದ ನೀನಾರೆಂದು ವಿಚಾರಿಸುವುದಕ್ಕೆ ಅವರಲ್ಲಿ ಒಬ್ಬರು ಧೈರ್ಯ ಪಡಲಿಲ್ಲ. ಯೇಸು ಬಂದು ರೊಟ್ಟಿ ತೆಗೆದುಕೊಂಡು ಅವರಿಗೆ ಕೊಟ್ಟನು, ಹಾಗೆ ಮೀನನ್ನು ಕೊಟ್ಟನು. ಯೇಸು ಸತ್ತು ಜೀವದಿಂದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡಿತ್ತು. ಇದು 3ನೆಯ ಸಾರಿ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಮ್ಮ ಶಿರಗಳನ್ನು ಭಾಗಿಸುತ್ತ ನಮ್ಮೆಲ್ಲರಿಗೆ ಚಿರಪರಿಚಿತವಾದಂತಹ ಆತ್ಮಸ್ವರೂಪನೆ, ಪ್ರಿಯ ಆತ್ಮಸ್ವರೂಪನೆ ಎನ್ನುವಂತಹ ರಾಗವನ್ನು ಹಾಡುವುದರ ಮೂಲಕ ಈ ಭಾನುವಾರದ ಬೆಳಗ್ಗೆಯಲ್ಲಿ ದೇವರು ಈ ವಾಕ್ಯದಿಂದ ನಮ್ಮ ಸಂಗಡ ಏನು ಮಾತನಾಡುತ್ತಾರೆ ಎನ್ನುವಂಥದ್ದನ್ನು ನಾವು ದೇವರಿಗೆ, ಆತನ ಜ್ಞಾನಕ್ಕಾಗಿ, ಆತನ ಬೆಳಕಿಗಾಗಿ ದೇವರನ್ನು ಪ್ರಾರ್ಥನಾಪೂರ್ವಕವಾಗಿ ಆತನ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧವಾಗೋಣ. ಆತ್ಮಸ್ವರೂಪನೆ, ಪ್ರಿಯ ಆತ್ಮಸ್ವರೂಪನೆ. ಮಕ್ಕಳಿದ ಎಂಬುದಾಗಿ ಪ್ರೀತಿಯಿಂದ ಸಂಬೋಧಿಸಿದಂತಹ ನಮ್ಮ ಪ್ರಭುವಾದಂತಹ ಕ್ರಿಸ್ತನೇ, ಈ ಭಾನುವಾರಕ್ಕಾಗಿ ನಿನಗೆ ಸ್ತೋತ್ರ. ಈ ಭಾನುವಾರದಲ್ಲಿ ಸ್ವಾಮಿ,
ನಿನ್ನ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳುವುದಕ್ಕೆ ನಮ್ಮ ಕಿವಿಗಳನ್ನು ತೆರೆಗೊಳಿಸು, ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸುಗಳನ್ನು ಅನುಗ್ರಹಿಸಿಕೊಟ್ಟು ನಡೆಸು. ಕರ್ತನ ನಿನ್ನ ಹಸ್ತಗಳಿಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತೇವೆ. ಯೇಸು ಸ್ವಾಮಿಯ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ. ಆಮೆನ್. ಅತಿಥಿ ದೇವೋ ಭವ. ನಾವೆಲ್ಲರೂ ಭಾರತೀಯ ಸಂಸ್ಕೃತಿಯಲ್ಲಿ ಜೀವಿಸುವಂತ ನಮಗೆ ನಮ್ಮ ಮನೆಗೆ ಬರುವಂತವರನ್ನು ನಾವು ಅತಿಥಿಗಳಾಗಿ ಬರುವಂತವರನ್ನು ನಾವು ದೇವರ ರೀತಿಯಲ್ಲಿ ನೋಡ್ತೇವೆ. ಅತಿಥಿ ದೇವೋ ಭವ. ಈ ದಿವಸದ ಭಾನುವಾರದ ಈ ಮುಂಜಾನೆಯ ಸಂದೇಶ ಸಹ ಕ್ರಿಸ್ತನ ಆತಿಥ್ಯಕ್ಕೆ ನಮ್ಮನ್ನು ಕರೀತಾ ಇದೆ. ಇನ್ವಿಟೇಷನ್ ಟು ಕ್ರೈಸ್ಟ್ ಹಾಸ್ಪಿಟಾಲಿಟಿ. ಹಾಸ್ಪಿಟಾಲಿಟಿ ಅಥವಾ ಆತಿಥ್ಯ ನಮ್ಮೆಲ್ಲರಿಗೆ ಬಹಳ ಚಿರಪರಿಚಿತವಾದಂತಹ ಒಂದು ವಿಷಯ. ಪ್ರಿಯ ಸ್ನೇಹಿತರೆ, ನಾವು ಭಾರತೀಯರಾದಂತಹ ನಾವೆಲ್ಲರಿಗೆ ನಮ್ಮ ಮನೆಗೆ ಬರುವಂತಹ ಎಲ್ಲರನ್ನ ನಾವು ಬಹಳ ಪ್ರೀತಿಯಿಂದ ಆಧರಣೆಯಿಂದ ಅವರನ್ನ ಸ್ವಾಗತಿಸಿ ಅವರಿಗೆ ಒಳ್ಳೆಯ ಭೋಜನವನ್ನು ಕೊಡುವುದರ ಮೂಲಕ ಒಳ್ಳೆಯ ಮಾತುಗಳನ್ನು ಆಡುವುದರ ಮೂಲಕ ಅವರನ್ನು ಸತ್ಕರಿಸ್ತೇವೆ, ಸತ್ಕಾರ ಮಾಡ್ತೇವೆ. ಈ ದಿವಸ ಸಹ ಮೂರು ವಾಕ್ಯ ಭಾಗಗಳನ್ನು ನಾವು ಕೇಳಿಸಿಕೊಳ್ಳುವಾಗ ಇಲ್ಲಿ ಆತಿಥ್ಯ, ಸತ್ಕಾರ, ಪ್ರೀತಿ ಇದರ ಬಗ್ಗೆ ಮಾತನಾಡ್ತದೆ. ಹಾಗಾದರೆ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಕೇಂದ್ರೀಕರಿಸೋಣ. ಪ್ರಿಯ ಸ್ನೇಹಿತರೆ, ಮೂರು ವಾಕ್ಯ ಭಾಗಗಳನ್ನು ಕೇಳಿಸಿಕೊಂಡಿದ್ದೇವೆ. ಹಳವಡು ಮಡಿಕೆಯಲ್ಲಿ ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ ಮೊದಲ 10 ವಚನಗಳು, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಮೊದಲ 8 ವಚನಗಳು ಮತ್ತು ಯೋಹಾನನ ಸುವಾರ್ತೆ 21ನೇ ಅಧ್ಯಾಯ ಮೊದಲ 14 ವಚನಗಳು. ಈ ಮೂರು ವಾಕ್ಯ ಭಾಗಗಳು ಆತಿಥ್ಯದ ಕುರಿತಾಗಿ, ಸತ್ಕಾರದ ಕುರಿತಾಗಿ, ಪ್ರೀತಿಯ ಆಹ್ವಾನದ ಕುರಿತಾಗಿ ಮಾತನಾಡ್ತದೆ. ನಾನು ಹೊಸ ಒಡಂಬಡಿಕೆಯಿಂದ ಈ ದಿವಸದ ವಾಕ್ಯ ಭಾಗಕ್ಕೆ ನಿಮ್ಮನ್ನ ಕರಕೊಂಡು ಹೋಗುವುದಕ್ಕೆ ಇಷ್ಟಪಡ್ತೇನೆ. ಕಳೆದ ಭಾನುವಾರ ನಾವು ತೋಮನ ಕುರಿತಾಗಿ ನಾವು ಧ್ಯಾನಿಸಿದೆವು. ಅನೇಕರು ನಾವು ತೋಮನ ಕುರಿತಾಗಿ ನಮ್ಮ ಚಿತ್ರಣ ಬದಲಾಗಿದೆ, ತೋಮ ಯಾರು ಎನ್ನುವಂಥದ್ದನ್ನು ನಾವು ಇನ್ನೊಮ್ಮೆ ಬೇರೆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಈ ದಿವಸದಲ್ಲಿ ಮತ್ತೊಬ್ಬ ಶಿಷ್ಯ, ಯೇಸು ಸ್ವಾಮಿಯ ಬಹಳ ಆತ್ಮೀಯ ಆಪ್ತ ಶಿಷ್ಯನಾದಂತಹ ಪೇತ್ರನ ಬಗ್ಗೆ ನಾವು ಕೇಳಿಸಿಕೊಳ್ಳೋಣ. ಪ್ರಿಯ ಸ್ನೇಹಿತರೆ, ಯೋಹಾನನ ಸುವಾರ್ತೆ 21ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ತಾನು ಪುನರುತ್ಥಾನ ಆದ ನಂತರ ಕಾಣಿಸಿಕೊಂಡಂತಹ ಮೂರನೆಯ ಬಾರಿ ತನ್ನ ಶಿಷ್ಯರಿಗೆ ಆತನು ಕಾಣಿಸಿಕೊಳ್ತಾನೆ. ವಾಕ್ಯ ಭಾಗವನ್ನು ಬಹಳ ಗಂಭೀರವಾಗಿ ನೀವು ಬೈಬಲನ್ನು ನೋಡುವಂತೆ ನಿಮ್ಮನ್ನು ಕೇಳಿಕೊಳ್ತೇನೆ. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 30ನೇ ವಚನ, ಯೇಸು ಇನ್ನು ಮೇಲೆ ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು, ಅವುಗಳು ಈ ಗ್ರಂಥದಲ್ಲಿ ಬರುವುದಿರಲಿಲ್ಲ, ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕ ಜೀವವನ್ನ ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ನೋಡಿ, ಯೇಸು ಸ್ವಾಮಿ ತನ್ನ ತೋಮನಿಗೆ ತನ್ನನ್ನು ತಾನು ತೋರಿಸಿಕೊಂಡ ಮೇಲೆ ಇನ್ನು ಬೇರೆ ರೀತಿಯಾದಂತಹ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು, ಅದು ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿಲ್ಲ. ಯೇಸು ಸ್ವಾಮಿ ಮಾಡಿದಂತಹ ಎಲ್ಲ ಸೂಚಕ ಕಾರ್ಯಗಳನ್ನು ಇಲ್ಲಿ ಬರೆಯಲ್ಪಟ್ಟಿಲ್ಲ. ಕೇವಲ 5 ಸೂಚಕ ಕಾರ್ಯಗಳನ್ನು ಮಾತ್ರ ಬರೆಯಲ್ಪಟ್ಟಿದೆ ಮತ್ತು ಅದರ ಮೂಲಕ ಯೇಸು ದೇವ ಕುಮಾರನಾದ ಕ್ರಿಸ್ತನು ಎಂಬುದಾಗಿ ನಂಬಬೇಕು, ಆತನ ಮೂಲಕ ಜೀವ ಪಡಕೊಳ್ಳಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ ಎನ್ನುವಂತ ಮಾತುಗಳನ್ನು ಹೇಳ್ತಾನೆ. 21ನೇ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ಯೇಸು ಪುನಃ ತನ್ನ ಶಿಷ್ಯರಿಗೆ ತನ್ನನ್ನು ತಾನು ತೋರ್ಪಡಿಸಿಕೊಳ್ತಾನೆ, ರಿವೀಲ್ಡ್ ಹಿಮ್ಸೆಲ್ಫ್.
ಪ್ರಿಯ ಸ್ನೇಹಿತರೆ, ಇಲ್ಲಿ ದೇವರ ವಾಕ್ಯ ಭಾಗ ಹೇಳ್ತದೆ, ಆತನು ತನ್ನನ್ನು ತಾನು ತೋರ್ಪಡಿಸಿಕೊಂಡನು. ರಿವೆಲ್ ವಾಕ್ಯ ಭಾಗವನ್ನು ನೀವು ಗಮನಿಸುವುದಾದರೆ, ತರುವಾಯ ಯೇಸು ತಿಬೇರಿಯದ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತಾನು ತೋರಿಸಿಕೊಂಡನು. ಪ್ರಿಯ ಸ್ನೇಹಿತ, ಯಾಕೆ ನಾನು ತೋರಿಸಿಕೊಂಡನು ಎನ್ನುವಂತ ಮಾತುಗಳನ್ನ ಬಹಳ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ ಅಂತ ಹೇಳುವಾಗ, ಆತನು ತನ್ನನ್ನು ತಾನು ತನ್ನ ಶಿಷ್ಯರಿಗೆ ತೋರ್ಪಡಿಸಿಕೊಂಡನು. ಅದರ ಮೂಲಕ ಶಿಷ್ಯರನ್ನು ಆತನು ಬಲಪಡಿಸಿದನು, ಶಿಷ್ಯರನ್ನು ಆತನು ಸೇವೆಗೆ ಇನ್ನಷ್ಟು ಹೆಚ್ಚಾದಂತ ರೀತಿಯಲ್ಲಿ ಅವರನ್ನು ಸನ್ನದ್ಧಗೊಳಿಸಿದನು. ಇಲ್ಲಿ ತಿಬೇರಿಯದ ಸಮುದ್ರ ಎಂಬುದಾಗಿ ಹೇಳುವಾಗ ಅದು ಗಲೀಲಾಯ ಸಮುದ್ರ, ಬಹಳ ಸುಂದರವಾದಂತಹ ಸಮುದ್ರ. ಈ ಸಮುದ್ರದ ಮತ್ತು ಯೇಸು ಮತ್ತು ಯೇಸುವಿನ ಶಿಷ್ಯರಿಗೆ ಈ ಸಮುದ್ರದ ಪರಿಚಯ ಬಹಳವಾಗಿದೆ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿಯ ಶಿಷ್ಯರು, ಅದರಲ್ಲಿ ವಿಶೇಷವಾಗಿ ಪೇತ್ರನು, ಆ ಸಮುದ್ರದ ಹಿನ್ನೆಲೆಯಿಂದ ಬಂದಾತನು. ಆತನಿಗೆ ಆ ಸಮುದ್ರದ ಪರಿಚಯ ಬಹಳವಾಗಿದೆ, ಆ ಸನ್ನಿವೇಶಗಳ ಬಗ್ಗೆ ಆತನಿಗೆ ಬಹಳವಾದಂತ ರೀತಿಯಲ್ಲಿ ಆತನಿಗೆ ಜ್ಞಾನ ಇದೆ. ಆ ಪರಿಸರವನ್ನು ಆತನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಯೇಸು ಸಹ ಅನೇಕ ಸಾರಿ ಆ ಸಮುದ್ರದ ಮೇಲೆ ಪ್ರಯಾಣ ಮಾಡಿದ್ದಾನೆ ಮತ್ತು ಬಿರುಗಾಳಿ ಬಂದಾಗೂ ಸಹ ಆ ಸಮುದ್ರದಲ್ಲಿ ಅದನ್ನು ಶಾಂತಗೊಳಿಸಿದ್ದಾನೆ. ಆ ಸಮುದ್ರದ ಮೇಲೆ ಕೂತುಕೊಂಡು ಅನೇಕರಿಗೆ ದೇವರ ವಾಕ್ಯವನ್ನ ಬೋಧಿಸಿದ್ದಾನೆ. ಶಿಷ್ಯರು ಆ ಸಮುದ್ರಕ್ಕೂ ಆ ಶಿಷ್ಯರಿಗೂ ಯೇಸುವಿಗೂ ಒಂದು ರೀತಿಯಾದಂತಹ ನಿಸರ್ಗದ ಒಂದು ನಿಕಟವಾದಂತಹ ಸಂಬಂಧ, ಆ ಪರಿಸರದೊಟ್ಟಿಗೆ ಅವರು ಒಳ್ಳೆಯ ಸಂಬಂಧದಿಂದ ಬದುಕುತ್ತಾ ಇದ್ದಾರೆ. ನನ್ನ ಪ್ರಿಯ ಸ್ನೇಹಿತರೆ, ಗಮನಿಸಿ, ವಾಕ್ಯ ಭಾಗ ಹೇಳ್ತದೆ ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಒಟ್ಟು 7 ಶಿಷ್ಯರು, ಒಬ್ಬನು ಪೇತ್ರನು, ತೋಮನು ಮತ್ತು ನಥಾಲಿಯೇನಲು ಮತ್ತು ಜಬದಾಯನ ಇಬ್ಬರು ಕುಮಾರರು ಮತ್ತು ಇನ್ನಿಬ್ಬರು ಶಿಷ್ಯರು, ಒಟ್ಟು 7 ಶಿಷ್ಯರು. ಅವರು ಪೇತ್ರನು ಹೇಳ್ತಾನೆ, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ ಅಂತ ಹೇಳುವಾಗ, ನಾವು ಸಹ ನಿನ್ನ ಸಂಗಡ ಬರುತ್ತೇವೆ ಅಂತ ಹೇಳ್ತಾರೆ. ನೋಡಿ, ಯೇಸು ಸ್ವಾಮಿಯ ಪುನರುತ್ಥಾನದ ನಂತರ ಈ ಘಟನೆ ಬರೆಯಲ್ಪಟ್ಟಿದೆ. ಬಹುಶಃ ಯಾಕೆ ಪೇತ್ರನು ಆತನು ಮೀನು ಹಿಡಿಯುವುದಕ್ಕೆ ಪ್ರಾರಂಭಿಸ್ತಾನೆ. ಅನೇಕರು ದೇವರ ವಾಕ್ಯವನ್ನು ಹೀಗೆ ಅರ್ಥವಿಸಿಕೊಳ್ತಾರೆ, ಆತನು ಯೇಸು ಸ್ವಾಮಿ ದರ್ಶನ ಕೊಟ್ಟಿದ್ದರೂ ಸಹ ಆತನು ಆ ಸೇವೆಯಲ್ಲಿ ಮುಂದುವರಿಯದೆ ತನ್ನ ಪುನಃ ತನ್ನ ಕಾರ್ಯವನ್ನ ಮಾಡುವುದಕ್ಕೆ ಹೋದನು, ಅಥವಾ ತಾನು ಪ್ರಾರಂಭಿಸಿದಂತಹ ತಾನು ಪ್ರಾರಂಭದಲ್ಲಿ ಮಾಡಿಕೊಂಡಿದ್ದಂತಹ ಉದ್ಯೋಗವನ್ನ ಪ್ರಾರಂಭಿಸುವುದಕ್ಕೆ ಹೋದನು. ಇದು ಒಂದು ಅರ್ಥ ವಿವರಣೆ. ಆದರೆ ನನ್ನ ಆಲೋಚನೆ ಏನಂತ ಹೇಳಿದ್ರೆ, ಬಹುಶಃ ಪೇತ್ರನು ಆತನು ಯೇಸು ಸ್ವಾಮಿಯ ದರ್ಶನದ ನಂತರ, ಪುನರುತ್ಥಾನದ ದರ್ಶನದ ನಂತರ ಆತನು ತನ್ನ ಉದ್ಯೋಗಕ್ಕೆ ಮರಳುತ್ತಾನೆ, ಅಥವಾ ಆತನಿಗೆ ಅವಶ್ಯಕತೆ ಇತ್ತೇನೋ, ಅಥವಾ ಆತನು ತಾನು ಮಾಡುತ್ತಿದ್ದಂತಹ ಆ ಉದ್ಯೋಗವನ್ನು ಮುಂದುವರಿಸುವಂತಹ ಆಲೋಚನೆಯಿಂದ ಆತನು ಮೀನಿಡಿಯುವಂತಹ ಕಾರ್ಯಕ್ಕೆ ಆತನು ಕೈ ಹಾಕ್ತಾನೆ. ಪ್ರಿಯ ಸ್ನೇಹಿತರೆ, ಆಗ ಆ ಜೊತೆಯಲ್ಲಿದ್ದಂತ 6 ಶಿಷ್ಯರು ಸಹ, ನಾವು ನಿನ್ನ ಸಂಗಡ ಬರುತ್ತೇವೆ ಎಂಬುದಾಗಿ ಅವರು ಸಹ ಆ ರಾತ್ರಿಯಲ್ಲಿ ಅವನೊಟ್ಟಿಗೆ ಹೋಗ್ತಾರೆ. ಪ್ರಿಯ ಸ್ನೇಹಿತರು, ನೀವು ಗಮನಿಸಿ, ಆ ರಾತ್ರಿಯಲ್ಲಿ ಅವರು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು, ಅವರಿಗೆ ಯಾವುದೇ ಮೀನು ದೊರಕಲಿಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ಇಂತಹ ಒಂದು ಸನ್ನಿವೇಶದಲ್ಲಿ ರಾತ್ರಿಯೆಲ್ಲ ಫಿಶಿಂಗ್ ಮಾಡುವಂಥದ್ದು ಬಹಳ ಕಠಿಣವಾದಂತಹ ಕೆಲಸ. ಇವತ್ತು ರಾತ್ರಿಯ ಪಾಳೆಯದಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡುವಂಥದ್ದು ಬಹಳ ಕಠಿಣವಾದಂತಹ ಒಂದು ಕೆಲಸ. ಯಾಕಂದ್ರೆ ರಾತ್ರಿಯ ವೇಳೆಯಲ್ಲಿ ಅವರು ಮೀನುಗಾರಿಕೆ ಮಾಡುವಾಗ ಪ್ರವಾಹಗಳು ಬರ್ತಾ ಇತ್ತು, ಅಲೆಗಳು ಬರ್ತಾ ಇತ್ತು. ಅದು ಮಾತ್ರವಲ್ಲದೆ ರಾತ್ರಿಯ ಸಮಯದಲ್ಲಿ ನಿದ್ರೆಯನ್ನು ತ್ಯಜಿಸಿ ಅವರು ಬಹಳ ಏಕಾಗ್ರತೆಯಿಂದ ಆ ಸ್ಥಳದಲ್ಲಿ ಕೂತುಕೊಂಡು ಮೀನು ಹಿಡಿಯುವಂತಹ ಕೆಲಸ ಮಾಡಬೇಕಾಗಿತ್ತು. ಆದರೆ ಅವರ ಎಲ್ಲ ಪ್ರಯಾಸಗಳು ನಿಷ್ಫಲವಾಗ್ತದೆ. ಪ್ರಿಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿಯೂ ಸಹ
ನಾವು ಅನೇಕ ಸಂದರ್ಭದಲ್ಲಿ ಯೇಸು ಇಲ್ಲದೆ ನಾವು ಅನೇಕ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಾರಂಭಿಸುತ್ತೇವೆ. ವಿಥೌಟ್ ಜೀಸಸ್ ನಮ್ಮ ಕೆಲಸಗಳು ಶೂನ್ಯವಾಗ್ತದೆ. ಅಥವಾ ಯೇಸು ಇಲ್ಲದಂತಹ, ಯೇಸುವಿನ ಆ ಪ್ರಸನ್ನತೆ ಇಲ್ಲದಂತಹ ಸಂದರ್ಭದಲ್ಲಿ ಅಥವಾ ಯೇಸುವಿನ ನಿರ್ದೇಶನವಿಲ್ಲದಂತಹ ಸಂದರ್ಭದಲ್ಲಿ ನಾವು ಅನೇಕ ಕಾರ್ಯಗಳನ್ನು ಮಾಡುವಾಗ ನಾವು ಎಷ್ಟೇ ಪ್ರಯಾಸ ಪಟ್ಟರೂ ನಮಗೆ ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಬರುವುದಿಲ್ಲ. ಪ್ರಿಯ ಸ್ನೇಹಿತರೆ, ಅನೇಕರ ಜೀವಿತವನ್ನು ನೋಡಬೇಕಾದ್ರೆ ಎಷ್ಟೇ ಸಂಪಾದನೆ ಮಾಡಿದರೂ ಅವರಲ್ಲಿ ಯಾವುದೇ ರೀತಿಯಾದಂತಹ ಸಂತೋಷ, ಸಮಾಧಾನ ಮತ್ತು ಕುಟುಂಬದಲ್ಲಿ ಸಮೃದ್ಧಿಯ ಕಡೆಗೆ ಅವರ ಜೀವನ ಸಾಗುವುದಿಲ್ಲ. ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ರಾತ್ರಿಯೆಲ್ಲ ಅವರು ಕಷ್ಟಪಟ್ಟು ರಾತ್ರಿಯೆಲ್ಲ ತಮ್ಮ ಶ್ರಮವನ್ನು ಹಾಕಿ ಎಲ್ಲ ಮಾಡಿದರೂ ಸಹ ಅವರಿಗೆ ಸಿಕ್ಕಿದ್ದು ಮಾತ್ರ ಶೂನ್ಯ. ಇವತ್ತು ನಾವು ನಮ್ಮ ಜೀವನದಲ್ಲಿ ನಮ್ಮ ಆಲೋಚನೆಗಳ ಮೂಲಕ, ನಮ್ಮ ಶ್ರಮಗಳ ಮೂಲಕ, ನಮ್ಮ ಜ್ಞಾನದ ಮೂಲಕ ನಾವು ಎಷ್ಟೇ ಶ್ರಮ ಪಟ್ಟರೂ ಸಹ ಆ ಶ್ರಮಕ್ಕೆ ಬೇಕಾದಂತಹ ಪ್ರತಿಫಲ ಸಿಕ್ಕದೆ ಶೂನ್ಯವನ್ನು ಸಂಪಾದನೆ ಮಾಡಬಹುದು. ನಾವು ಮಾಡುವಂತಹ ಬಿಸ್ನೆಸ್ಗಳ ಮೂಲಕ, ನಾವು ಮಾಡುವಂತಹ ಅನೇಕ ವ್ಯಾಪಾರಗಳ ಮೂಲಕ, ನಾವು ನಮ್ಮ ಆಲೋಚನೆಗಳ ಮೂಲಕ ಪ್ರಯತ್ನ ಮಾಡಿದರೆ ಅದರಲ್ಲಿ ಶೂನ್ಯ ಸಂಪಾದನೆ ಮಾಡ್ತೇವೆ. ಪ್ರಿಯ ಸ್ನೇಹಿತರೆ, ರಾತ್ರಿಯೆಲ್ಲ ಅವರು ಪ್ರಯಾಸ ಪಟ್ಟರು ಅವರಿಗೆ ಯಾವುದೇ ಮೀನುಗಳು ದೊರಕಲಿಲ್ಲ. ನನ್ನ ಪ್ರಿಯ ಸ್ನೇಹಿತರೆ, ಮುಂಜಾನೆ ಆಗ್ತದೆ. ಮುಂಜಾನೆ ಆಗುವಾಗ ಯೇಸು ಆ ದಡದಲ್ಲಿ ನಿಂತುಕೊಂಡಿದ್ದಾನೆ. ಅವರಿಗೆ ಯೇಸು ಎಂಬುದಾಗಿ ತಿಳಿಯಲಿಲ್ಲ, ಅಥವಾ ಯಾರೋ ಒಬ್ಬ ವ್ಯಕ್ತಿ ನಿಂತಿದ್ದಾರೆ ಎಂಬುದಾಗಿ ಅವರು ತಿಳ್ಕೊಂಡು ಯೇಸು ಸ್ವಾಮಿ ಹೇಳಿದಂತ ಮಾತು 4:5 ವಚನ ಹೇಳ್ತದೆ, ಮಕ್ಕಳಿರ ಊಟಕ್ಕೆ ನಿಮಗೆ ಏನು ಇಲ್ಲವೇ. ಪ್ರಿಯ ಸ್ನೇಹಿತರೆ, ಮಕ್ಕಳಿರ ಊಟಕ್ಕೆ ಏನು ನಿಮಗೆ ಇಲ್ಲವೇ. ನನ್ನ ಪ್ರಿಯ ಸ್ನೇಹಿತರೆ, ಯೇಸು ಸ್ವಾಮಿ ಕೊಡುವಂತಹ ಆತಿಥ್ಯ ಇದು. ಯಾವಾಗ ನಾವು ಸಮಸ್ಯೆಗಳಲ್ಲಿರ್ತೇವೆ, ಹೋರಾಟಗಳಲ್ಲಿರ್ತೇವೆ, ಆಗ ಯೇಸು ಸ್ವಾಮಿ ಆತಿಥ್ಯವನ್ನು ಕೊಡ್ತಾನೆ. ನಮ್ಮ ಹೋರಾಟಗಳಲ್ಲಿ, ನಮ್ಮ ಕಷ್ಟಗಳಲ್ಲಿ, ನಮ್ಮ ಅನಾರೋಗ್ಯಗಳಲ್ಲಿ ಯೇಸು ಕೊಡುವಂತಹ ಆತಿಥ್ಯ. ಕ್ರೈಸ್ಟ್ ಹಾಸ್ಪಿಟಾಲಿಟಿ ಎಲ್ಲಿದೆ ಅಂತ ಹೇಳುವಾಗ, ನಾವು ಎಲ್ಲಿ ಬಿದ್ದು ಹೋಗಿರ್ತೇವೋ, ಎಲ್ಲಿ ಸೋತು ಹೋಗುತ್ತೇವೋ, ಅಲ್ಲಿ ಯೇಸು ಸ್ವಾಮಿ ತನ್ನ ಆತಿಥ್ಯವನ್ನ ಕೊಡ್ತಾನೆ. ಪ್ರಿಯ ಸ್ನೇಹಿತರೆ, ಈ ಭಾನುವಾರದ ಮುಂಜಾನೆಯಲ್ಲಿ ನಾವೆಲ್ಲರೂ ಅನೇಕ ಸಾರಿ ಸೋತು ಹೋದಂತಹ ಸಂದರ್ಭದಲ್ಲಿ ಆತನು ನಮ್ಮ ಬಳಿಯಲ್ಲಿ ಬಂದು, ಮಕ್ಕಳಿನ ಏನು ಇಲ್ಲವ, ಶಿಷ್ಯರೇ ಬಳಿಯಲ್ಲಿ ಬಂದು ಸ್ನೇಹಿತರು ಎಂಬುದಾಗಿ ಕರೆದಂತ ಯೇಸು ಸ್ವಾಮಿ, ದೇ ಯೋಹಾನನ ಸುವಾರ್ತೆಯಲ್ಲಿ ನೀವು ನನ್ನ ಸ್ನೇಹಿತರು ಎಂಬುದಾಗಿ ಕರೆದಂತ ಯೇಸು ಸ್ವಾಮಿ ಇಲ್ಲಿ ಆತನು ಬಂದು ಹೇಳ್ತಾರೆ, ಮಕ್ಕಳಿನ ಏನು ಊಟಕ್ಕೆ ಇಲ್ಲವ. ಪ್ರಿಯ ಸ್ನೇಹಿತರೆ, ನಮ್ಮ ನಿಮ್ಮ ಜೀವನ ಸಹ ಈ ಒಂದು ತಿಂಗಳಲ್ಲಿ ಅನೇಕರಿಗೆ ನಮ್ಮ ಸಭೆಗಳಲ್ಲಿ ಇಂಥ ಅನುಭವವಾಗಿರಬಹುದು. ಏನು ಇಲ್ಲದಂತಹ ಸ್ಥಿತಿ, ಕೆಲಸ ಇಲ್ಲದಂತಹ ಸ್ಥಿತಿ, ಆಹಾರ ಇಲ್ಲದಂತಹ ಸ್ಥಿತಿ, ಕಷ್ಟಪಡುವಂತಹ ಸ್ಥಿತಿ. ಇಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ಆಮಂತ್ರಣ, ಯೇಸುವಿನ ಸತ್ಕಾರ. ಪ್ರಿಯ ಸ್ನೇಹಿತರೆ, ಯೇಸು ನಮ್ಮ ಬಲಹೀನತೆಗಳಲ್ಲಿ, ನಾವು ಯಾವ ಸಂದರ್ಭದಲ್ಲಿ ಏನೂ ಇಲ್ಲದಂತಹ ಸಂದರ್ಭದಲ್ಲಿ ಯೇಸುವಿನ ಆತಿಥ್ಯ ನಮಗೆ ದೊರಕುತ್ತದೆ. ಹಾಗಾದರೆ ಯೇಸುವಿನ ಈ ಆತಿಥ್ಯ, ಆಮಂತ್ರಣ ಏನಿದೆ, ಈ ಸತ್ಕಾರ ಏನಿದೆ, ನಮ್ಮ ಜೀವನದಲ್ಲಿ ಅನೇಕ ಸಾರಿ ನಾವು ಹೋರಾಟದಲ್ಲಿ ಬಿದ್ದು ಹೋದಾಗ ಯೇಸುವಿನ ಪ್ರವೇಶವಾಗಿ ಮಕ್ಕಳಿರ ಏನು ಊಟಕ್ಕೆ ಇಲ್ಲವ. ಪ್ರಿಯ ಸ್ನೇಹಿತರೆ, ನಮಗೆ ಅವಶ್ಯಕತೆಗಳು ಅಥವಾ ನಮಗೆ ಏನೂ ಇಲ್ಲದಂತಹ ಸನ್ನಿವೇಶದಲ್ಲಿ ಯೇಸು ಸ್ವಾಮಿಯ ಪ್ರವೇಶವಾಗಿ ನಮಗೆ ಆತನು ಆತಿಥ್ಯ ಕೊಡ್ತಾನೆ. ಪ್ರಿಯ ಸ್ನೇಹಿತರೆ, ಇಲ್ಲಿ ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಆತಿಥ್ಯ ಕೊಡ್ತಾನೆ ಅಂತ ಹೇಳುವಾಗ ಅವರಿಗೆ ಪ್ರೀತಿಯ ಮಾತುಗಳನ್ನು ಹೇಳ್ತಾನೆ. ಅವರ ಹೋರಾಟಗಳಲ್ಲಿ, ಅವರ ಕಷ್ಟಗಳಲ್ಲಿ ಆತಿಥ್ಯ ಎಂಬುದಾಗಿ ಹೇಳುವಾಗ ಊಟದಲ್ಲಿ ಇಲ್ಲ. ಪ್ರಿಯ ಸ್ನೇಹಿತರೆ, ನಮ್ಮ ಮಾತುಗಳಲ್ಲಿ ಅನೇಕ ಸಂದರ್ಭದಲ್ಲಿ ಯಾರಾದರೂ ಕಷ್ಟದಲ್ಲಿರುವಾಗ, ತೊಂದರೆಯಲ್ಲಿರುವಾಗ ನಾವು ಅವರಿಗೆ ಹಾಡುವಂತ ಮಾತುಗಳು, ನಾವು ತೋರಿಸುವಂತ ಕರುಣೆಗಳು ಒಂದು ರೀತಿಯಲ್ಲಿ ಆತಿಥ್ಯ. ಅನೇಕ ಸಂದರ್ಭದಲ್ಲಿ ಮಾತನಾಡುವುದಕ್ಕೂ ಸಹ ನಮಗೆ
ಅನೇಕ ಸಂದರ್ಭದಲ್ಲಿ ನಮಗೆ ಸಮಯ ಇಲ್ಲ. ಮತ್ತೊಬ್ಬರನ್ನ ಪ್ರೀತಿಯಿಂದ ಮಾತನಾಡಿಸುವಂತಹ ಸತ್ಕರಿಸುವಂತಹ ಒಂದು ಸಮಯವೂ ನಮ್ಮಲ್ಲಿ ಇಲ್ಲ. ಯೇಸು ಸ್ವಾಮಿ ಮಕ್ಕಳಿಲ್ಲ ಏನೂ ಇಲ್ಲವ? ಆಗ ಅವರು ಯೇಸು ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಅವರು ಹೇಳ್ತಾರೆ ಇಲ್ಲ ಎನ್ನುವಂತಹ ಉತ್ತರವನ್ನ ಕೊಡುವಾಗ ಯೇಸು ಅವರಿಗೆ ಹೇಳ್ತಾನೆ, ನಿಮ್ಮ ಬಲಗಡೆಯಲ್ಲಿ ನಿಮ್ಮ ಬಲೆಗಳನ್ನು ಹಾಕಿರಿ. ಪ್ರಿಯ ಸ್ನೇಹಿತರೆ, ನೀವು ಗಮನಿಸಿ, ಅದು ಮುಂಜಾನೆಯ ಸಮಯ. ಯಾವಾಗಲೂ ಮೀನುಗಾರಿಕೆ ಫಿಶಿಂಗ್ ಮಾಡುವಂತದ್ದು ರಾತ್ರಿಯ ಸಮಯದಲ್ಲಿ ಮಾತ್ರ. ಆದರೆ ಯೇಸು ಸ್ವಾಮಿ ಆ ಮುಂಜಾನೆಯ ಸಮಯದಲ್ಲಿ ಆ ಶಿಷ್ಯರಿಗೆ ಹೇಳ್ತಾನೆ, ಬಲಗಡೆಯಲ್ಲಿ ಹಾಕು. ಅವರು ಯಾವುದೇ ಮರು ಮಾತನಾಡದೆ ಯೇಸುವಿನ ಮಾತಿಗೆ ಬಲಗಡೆಯಲ್ಲಿ ಹಾಕುವಾಗ ಅವರಿಗೆ ಬೇಕಾದಷ್ಟು ಮೀನುಗಳು ಸಿಗ್ತವೆ. 153 ದೊಡ್ಡ ದೊಡ್ಡ ಮೀನುಗಳು ಅವರಿಗೆ ಸಿಗ್ತವೆ. ಹಾಗಾದ್ರೆ ಈ ಭಾನುವಾರದ ಮುಂಜಾನೆಯ ಸಮಯದಲ್ಲಿ ಯೇಸು ಸ್ವಾಮಿ ನಮ್ಮ ಬಳಿಗೆ ಬಂದು ಮಕ್ಕಳಿಲ್ಲ ಏನು ಇಲ್ಲವ, ಅಥವಾ ನಮ್ಮ ಸಭೆಗೆ ಬಂದು ಸಭೆಗೆ ಏನು ಇಲ್ಲವ? ಅನೇಕರಲ್ಲಿ ಪ್ರಿಯ ಸ್ನೇಹಿತರೆ, ಈ ಒಂದು ಕಷ್ಟದ ಸನ್ನಿವೇಶದಲ್ಲಿ, ನಮ್ಮ ಹೋರಾಟದ ಸನ್ನಿವೇಶದಲ್ಲಿ ಯೇಸು ಸ್ವಾಮಿ ನಮಗೆ ಆತಿಥ್ಯ ಕೊಡ್ತಾನೆ. ನನ್ನ ಪ್ರಿಯ ಸ್ನೇಹಿತರೆ, ಆ ಮಾತಿನ ಪ್ರಕಾರ ಅವರು ಬಲೆಗಳನ್ನು ಹಾಕುವಾಗ ಆ ಬಲೆಗೆ 153 ದೊಡ್ಡ ದೊಡ್ಡ ಮೀನುಗಳು ಅವರಿಗೆ ಸಿಗ್ತದೆ. ಅದು ಮುಂಜಾನೆಯ ಸಮಯದಲ್ಲಿ ಯೇಸುವಿನ ಮಾತಿಗೆ ಅವರ ಬಲೆಗಳು ತುಂಬಿ ಹೋಗ್ತವೆ. ಇವತ್ತು ಯೇಸು ಸ್ವಾಮಿಯ ಮಾತಿಗೆ ನಮ್ಮ ಮನಸ್ಸುಗಳು ತುಂಬಿ ಹೋಗ್ತದೆ. ಯೇಸು ಸ್ವಾಮಿಯ ಮಾತುಗಳಿಗೆ ನಮ್ಮ ಮನೆಗಳು ತುಂಬಿ ಹೋಗ್ತದೆ. ಹಾಗಾದ್ರೆ ನಾವು ಭಯ ಪಡುವುದು ಅಥವಾ ಆತಂಕ ಪಡುವುದು ಬೇಡ. ಪ್ರಿಯಸ್ನೇಹಿತರೆ, ಯೇಸು ಸ್ವಾಮಿ ನಮ್ಮ ಎಲ್ಲ ಬಯಕೆಗಳನ್ನು ಈಡೇರಿಸ್ತಾನೆ. ಶಿಷ್ಯರಲ್ಲಿದ್ದಂಥ ಬಯಕೆ ಏನು? ಅವರಿಗೆ ಮೀನು ಸಿಕ್ಕಬೇಕೆನ್ನುವಂಥ ಬಯಕೆ. ಆ ಬಯಕೆ ಯೇಸುವಿಗೆ ಅರ್ಥ ಆಯಿತು, ಅವರ ಆಸೆ ಯೇಸುವಿಗೆ ಅರ್ಥ ಆಯಿತು, ಅವರ ಹೋರಾಟ ಯೇಸುವಿಗೆ ಅರ್ಥ ಆಯಿತು, ಅವರ ಮನಸ್ಥಿತಿ ಯೇಸುವಿಗೆ ಅರ್ಥ ಆಯಿತು. ಬಲಗಡೆಯಲ್ಲಿ ಹಾಕ್ರಿ. ಪ್ರಿಯ ಸ್ನೇಹಿತರೆ, ಯೇಸುವಿನ ಒಂದೇ ಮಾತಿಗೆ 153 ಮೀನುಗಳು ದೊರಕಿತು. ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಮ್ಮ ಹೋರಾಟಗಳಲ್ಲಿ ಯೇಸು ಸ್ವಾಮಿ ಆತಿಥ್ಯ ಕೊಡ್ತಾನೆ. ಯೇಸು ಸ್ವಾಮಿ ಆತಿಥ್ಯ ನಮ್ಮ ಬಯಕೆಗಳನ್ನು ಈಡೇರಿಸ್ತದೆ. ನಾವು ಏನನ್ನ ಅಂದುಕೊಂಡಿದ್ದೇವೋ ಆ ಬಯಕೆಗಳನ್ನ ಯೇಸು ಸ್ವಾಮಿ ಆತಿಥ್ಯ ಈಡೇರಿಸ್ತದೆ. ಅದು ಮಾತ್ರವಲ್ಲದೆ ನೀವು ಗಮನಿಸಿ, ಯೇಸು ಸ್ವಾಮಿ ಆತಿಥ್ಯ ಇಸ್ ಅ ರೆಡಿಮೇಡ್, ಆಗಲೇ ಸಿದ್ಧಪಡಿಸಿದಂತ ಆತಿಥ್ಯ. ಅವರು ಸಮುದ್ರದ ಬರೆಗೆ ಕರಕೊಂಡು ಬರುವಾಗ ನೀವು ಗಮನಿಸುವಾಗ ಆ 9ನೇ ವಚನ ಹೇಳ್ತದೆ, ಅವರು ಭೂಮಿಗೆ ಇಳಿದಾಗ ಕೆಂಡಗಳು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನ ರೊಟ್ಟಿ ಸಹಿತವಾಗಿ ಕಂಡರು. ಪ್ರಿಯ ಸ್ನೇಹಿತರೆ, ಆಲ್ರೆಡಿ ಅವರಿಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ, ಅವರಿಗೆ ಊಟ ಸಿದ್ಧವಾಗಿದೆ. ಯೇಸು ಸ್ವಾಮಿ ಅವರ ಬರುವುದಕ್ಕಿಂತ ಮುಂಚೆ ಅವರಿಗೆ ಕೆಂಡದ ಮೇಲೆ ರೊಟ್ಟಿ ಮೀನುಗಳನ್ನ ಸ್ವಾಮಿ ಸಿದ್ಧಪಡಿಸಿದ್ದಾನೆ. ಹಾಗಾದ್ರೆ ಯೇಸು ಸ್ವಾಮಿಯ ಆತಿಥ್ಯ, ಕ್ರಿಸ್ತನ ಆತಿಥ್ಯ, ಇಟ್ ಇಸ್ ಅ ಸರ್ಪ್ರೈಸಿಂಗ್, ಒಂದು ರೀತಿಯಲ್ಲಿ ನಮಗೆ ಸರ್ಪ್ರೈಸಿಂಗ್. ಪ್ರಿಯ ಸ್ನೇಹಿತರೆ, ಸರ್ಪ್ರೈಸಿಂಗ್ ಅಂದ್ರೆ ನಮ್ಮೆಲ್ಲರಿಗೂ ಇಷ್ಟ, ಅದ್ರಲ್ಲೂ ಮಕ್ಕಳಿಗೆ ಸರ್ಪ್ರೈಸ್ ಅಂತ ಹೇಳಿದ್ರೆ ಬಹಳ ಇಷ್ಟ. ಯೇಸು ಸ್ವಾಮಿ ಇಲ್ಲಿ ತನ್ನ ಜೊತೆಯಲ್ಲಿ ಕೆಲಸ ಮಾಡಿದಂತಹ ಪುನರುತ್ಥಾನದ ಸಂದೇಶ ಕೊಟ್ಟರು, ಪುನಃ ಬಹಳ ಗಲಿಬಿಲಿಯಿದ್ದಂತಹ ಶಿಷ್ಯರಿಗೆ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೊಡ್ತಾ ಇದ್ದಾನೆ. ಯಾವುದಂತ ಹೇಳಿದ್ರೆ ರೊಟ್ಟಿ ಮತ್ತು ಮೀನುಗಳು ಅವರು ಇನ್ನೂ ಮುಂಜಾನೆ ಬರುವಾಗಲೇ ಸಿದ್ಧವಾಗಿದೆ. ಹಾಗಾದ್ರೆ ಯೇಸು ಸ್ವಾಮಿಯ ಆತಿಥ್ಯ, ಕ್ರೈಸ್ಟ್ ಹಾಸ್ಪಿಟಾಲಿಟಿ ಇಸ್ ಅ ರೆಡಿಮೇಡ್, ಆಲ್ರೆಡಿ ಸಿದ್ಧವಾಗಿದೆ. ಯೇಸು ಸ್ವಾಮಿ ನಮ್ಮನ್ನು ಕರೆಯುತ್ತಾ ಇದ್ದಾನೆ, ಬನ್ನಿರಿ ಮಕ್ಕಳೇ. ವಾಕ್ಯ ಭಾಗ ಹೇಳ್ತದೆ, ಬಂದು ಊಟ ಮಾಡಿರಿ, ಕಮ್ ಅಂಡ್ ಡೈನ್, ಕಮ್ ಅಂಡ್ ಹ್ಯಾವ್ ಬ್ರೇಕ್ಫಾಸ್ಟ್. ಪ್ರಿಯ ಸ್ನೇಹಿತರೆ, ನಮ್ಮ ಕುಟುಂಬಗಳಲ್ಲಿ ಯಾರಾದರೂ ನಾವು ಬಲಹೀನವಾದಾಗ, ನಾವು ಕಚೇರಿಯಿಂದ ಸುಸ್ತಾಗಿ ಬಂದಾಗ ಒಂದು ಚಹಾ ಅಥವಾ ಒಂದು ನೀರು ನಮಗೆ ಕೊಟ್ಟಾಗ ನಮಗೆ ಎಷ್ಟು ಸಂತೋಷವಾಗ್ತದೆ. ಯೇಸು ಸ್ವಾಮಿ ಆ ಬಳಲಿದಂತಹ, ಕಷ್ಟಪಟ್ಟಂತಹ, ಆ ಎಲ್ಲ ಶ್ರಮವನ್ನ ವಹಿಸಿದಂತಹ ವ್ಯಕ್ತಿಗಳಿಗೆ ಮೊದಲೇ ಸಿದ್ಧ ಮಾಡಿದ್ದಾನೆ, ಬಂದು ಊಟ ಮಾಡಿರಿ. ಇದು BBS ನಲ್ಲಿ ಒಂದು ಥೀಮ್ ಆಗಿ ತೆಗೆದುಕೊಂಡಿದ್ದೇನೆ ಅನೇಕ ವರ್ಷಗಳ ಹಿಂದೆ. ಬಂದು ಊಟ ಮಾಡಿರಿ ಎನ್ನುವಂತಹ ಥೀಮಿನ ಮೇಲೆ ಮಕ್ಕಳಿಗೆ ಆತಿಥ್ಯ ಅಂದ್ರೆ ಏನು, ವಾಟ್ ಇಸ್ ಹಾಸ್ಪಿಟಾಲಿಟಿ ಎನ್ನುವಂಥದ್ದನ್ನ
ಆಗ ವಿವಿಎಸ್ ಅಲ್ಲಿ ಮಕ್ಕಳಿಗೆ ಕಲಿಸಿಕೊಡುವಂತಹ ಪ್ರಯತ್ನ ಮಾಡಿದ್ರು. ನನ್ನ ಪ್ರಿಯ ಸ್ನೇಹಿತರೆ, ಯೇಸು ಸ್ವಾಮಿ ಸಿದ್ಧಪಡಿಸಿದಂತಹ ಆತಿಥ್ಯಕ್ಕೆ ನಮ್ಮನ್ನು ಕರೀತಾ ಇದ್ದಾನೆ. ಅದು ಮಾತ್ರವಲ್ಲದೆ ಮೂರನೇದಾಗಿ ಅವರನ್ನು ಹುರಿದುಂಬಿಸ್ತಾನೆ. ಎನ್ಕರೇಜಿಂಗ್ ಹಾಸ್ಪಿಟಾಲಿಟಿ, ಹುರಿದುಂಬಿಸುವಂತಹ ಆತಿಥ್ಯ ಯೇಸು ಸ್ವಾಮಿ ಅವರಿಗೆ ಹೇಳ್ತಾನೆ. ಮತ್ತು ಅವರನ್ನ ನೀವು ಬಲೆಯನ್ನು ಹಾಕ್ರಿ, ನಿಮಗೆ ಹೆಚ್ಚು ಹೆಚ್ಚು ಮೀನುಗಳು ಸಿಗ್ತವೆ. ಪ್ರಿಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಸಹ ಯೇಸು ಸ್ವಾಮಿ ಹುರಿದುಂಬಿಸುವಂತಹ ಆತಿಥ್ಯವನ್ನು ನಮಗೆ ಕೊಡ್ತಾನೆ. ಅದು ಮಾತ್ರವಲ್ಲದೆ ಯೇಸು ಸ್ವಾಮಿ ಅವರಿಗೆ ರಿಕಾಲಿಂಗ್ ಹಾಸ್ಪಿಟಾಲಿಟಿ. ಗಮನಿಸಿ, ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಈ ಗಲೀಲಾಯ ಸಮುದ್ರಕ್ಕೂ ಯೇಸುವಿಗೂ ಮತ್ತು ಶಿಷ್ಯರಿಗೂ ನಿಕಟ ಸಂಬಂಧ ಇತ್ತು. ಯೋಹಾನ್ ಲೂಕನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರುವಾಗ ಇದೇ ಸನ್ನಿವೇಶವನ್ನು ನಾವು ಕಾಣ್ತೇವೆ. ಪೇತ್ರನು ಯೇಸು ಸ್ವಾಮಿಯ ಶಿಷ್ಯನಾಗಿ ಬರುವುದಕ್ಕಿಂತ ಮುಂಚಿತವಾಗಿ ಆತನು ಮೀನುಗಾರನಾಗಿರುವಾಗ ರಾತ್ರಿ ಎಲ್ಲ ಕೆಲಸ ಮಾಡಿ ಆತನಿಗೆ ಯಾವುದೇ ಮೀನು ಸಿಕ್ಕಲಿಲ್ಲ. ಆಗ ಯೇಸು ಸ್ವಾಮಿ, ನೀನು ಆಳಕ್ಕೆ ಹೋಗಿ ಬಲೆಗಳನ್ನು ಹಾಕಿ ಅಂತ ಹೇಳುವಾಗ ಮೀನು ಸಿಗ್ತದೆ. ಆಗ ಪೇತ್ರನ ಜೀವನ ಹೇಳ್ತಾನೆ, ನಾನು ಪಾಪಾತ್ಮ ಸ್ವಾಮಿ, ನನ್ನನ್ನು ಬಿಟ್ಟು ಹೋಗು ಅಂತ ಆತನ ಜೀವನ ಆತ ಬದಲಾಗಿಸಿಕೊಂಡು ಆತನು ಯೇಸುವಿನ ಬಳಿಗೆ ಬಂದು ಯೇಸು ಸ್ವಾಮಿಯ ಶಿಷ್ಯನಾಗ್ತಾನೆ ಪೇತ್ರ. ಅದೇ ಘಟನೆಯನ್ನ ಯೇಸು ಸ್ವಾಮಿ ಇಲ್ಲಿ ಪುನಃ ಪೇತ್ರನಿಗೆ ಮನ ಕಳಿಸ್ತಾರೆ. ರಿಕಾಲಿಂಗ್, ಪೇತ್ರನ ಜೀವನಕ್ಕೆ ತಾನು ಆದಂತಹ ಘಟನೆಯನ್ನ ಪುನಃ ಆತನು ರಿಕಾಲಿಂಗ್ ಮಾಡ್ತಿದ್ದಾನೆ. ಪೇತ್ರನು ಬನ್ನಿ ನಾವು ಮೀನು ಹಿಡಿಕೋಣ ಎಂಬುದಾಗಿ ಹೇಳಿ ಆತನು ಪುನಃ ತನ್ನ ಕೆಲಸಕ್ಕೆ ಬಂದಿದ್ದಾನೆ. ತಾನು ಮಾಡಬೇಕಾದಂತಹ ಸೇವೆ ಕುರಿತಾಗಿ ತಾನು ಯೇಸು ಸ್ವಾಮಿಯ ಪುನರುತ್ಥಾನದ ಸಂದೇಶವನ್ನ ಅನೇಕರಿಗೆ ಸಾರದೆ ತನ್ನ ಕೆಲಸದಲ್ಲಿ ಆತನು ನಿರತನಾಗಿದ್ದಾನೆ. ಪ್ರಿಯ ನನ್ನ ಸ್ನೇಹಿತರೆ, ರಿಕಾಲಿಂಗ್ ಹಾಸ್ಪಿಟಾಲಿಟಿ, ಯೇಸು ಸ್ವಾಮಿಯ ಆತಿಥ್ಯ ನಮ್ಮನ್ನ ಪುನಃ ನೆನಪು ಮಾಡ್ತದೆ. ದೇವರು ನಮ್ಮನ್ನ ಹಿಂದೆ ಕಾದಿದ್ದಾನೆ, ಮುಂದೆಯೂ ಹಾಗೆ ಕಾಯುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13:8 ಏನ್ ಹೇಳ್ತದೆ? ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವು ಹಾಗೆ ಇರುವನು. ಪ್ರಿಯ ಸ್ನೇಹಿತರೆ, ನಮಗೆ ಯಾವಾಗಲೂ ನಮಗಿದ್ದಂತಹ ಸ್ಥಿತಿಯಿಂದಲೂ ದೇವರು ನಮ್ಮನ್ನು ನಡೆಸಿಕೊಂಡು ಹೋಗುವಂತವನಾಗಿದ್ದಾನೆ. ಆ ವಾಕ್ಯ ಭಾಗವನ್ನು ನೋಡುವಾಗ ರಿಕಾಲಿಂಗ್ ಇಲ್ಲಿ ಪೇತ್ರನ ಗಮನಿಸಿ ಆ ಪ್ರಿಯ ಶಿಷ್ಯ ಆತನು ಅವರು ಸ್ವಾಮಿಯವರು ಎಂಬುದಾಗಿ ಹೇಳುವಾಗ ಪೇತ್ರನು ಮೈಯ ಮೇಲೆ ಯಾವುದೇ ರೀತಿಯಾದಂತಹ ವಸ್ತ್ರವಿಲ್ಲದೆ ಆತನು ಸಮುದ್ರದ ಒಳಗೆ ಧುಮುಕಿ ಆತನಿಗೆ ಒಂದು ರೀತಿಯಾದಂತಹ ಶೇಮ್ ಆಗ್ತದೆ. ಆತನು ಯೇಸುವನ್ನು ನೋಡಿದಾಗ ಯೇಸು ಸ್ವಾಮಿಯನ್ನು ಹಿಡಿಕೊಟ್ಟಂತ ಸಂದರ್ಭದಲ್ಲಿ ಮಹಾಯಾಜಕರ ಅಂಗಳದಲ್ಲಿ ನಾನು ಯಾರು ಈತನನ್ನು ಅರಿಯನು ಎಂಬುದಾಗಿ 3 ಸಾರಿ ಹೇಳಿದಂತ ಪೇತ್ರನಿಗೆ ಇಲ್ಲಿ ಆತನಿಗೆ ಯೇಸು ಸ್ವಾಮಿ ನೋಡಿದಾಗ, ಯೇಸು ಸ್ವಾಮಿ ಕೊಟ್ಟಂತ ಆತಿಥ್ಯವನ್ನು ನೋಡಿದಾಗ ಆತನ ಮನಸ್ಸಿಗೆ ನೋವಾಗ್ತದೆ. ಪ್ರಿಯ ಸ್ನೇಹಿತರೆ, ಆತನು ಆ ವಲ್ಲಿಯನ್ನ ಹೊತ್ತುಕೊಂಡು ಸಮುದ್ರಕ್ಕೆ ಆತನು ಬೀಳ್ತಾನೆ. ಯೇಸುವನ್ನು ನೋಡುವ ಎದುರಿಸುವುದಕ್ಕೆ ಆತನಿಗೆ ಸಾಧ್ಯವಾಗಲಿಲ್ಲ. ಬದಲು ಆತನು ಸಮುದ್ರದ ನೀರಿನ ಒಳಗೆ ಬೀಳ್ತಾನೆ. ಪ್ರಿಯ ಸ್ನೇಹಿತರೆ, ರಿಕಾಲಿಂಗ್ ಹಾಸ್ಪಿಟಾಲಿಟಿ. ಆ ಪೇತ್ರನಿಗೆ ಆ ಎಲ್ಲ ಆ ಘಟನೆಗಳನ್ನ ಪುನಃ ಮೆಲುಕು ಹಾಕುವಂತಹ ಆಲೋಚನೆಗೆ ಬರ್ತದೆ. ಹಾಗಾದ್ರೆ ನಮಗೆ ಇವತ್ತು ಭಾನುವಾರದಲ್ಲಿ ಇನ್ವಿಟೇಷನ್ ಟು ಕ್ರೈಸ್ಟ್ ಹಾಸ್ಪಿಟಾಲಿಟಿ, ಕ್ರಿಸ್ತನ ಆತಿಥ್ಯಕ್ಕೆ ದೇವರು ನಮ್ಮನ್ನು ಆಮಂತ್ರಣ ಮಾಡ್ತಾ ಇದ್ದಾನೆ. ನಮ್ಮ ಹೋರಾಟಗಳಲ್ಲಿ ಕ್ರಿಸ್ತನು ಆತಿಥ್ಯ ಕೊಡ್ತಾನೆ. ಕ್ರಿಸ್ತನ ಆತಿಥ್ಯ ನಮ್ಮ ಬಯಕೆಗಳನ್ನು ಈಡೇರಿಸ್ತದೆ. ಮತ್ತು ಕ್ರಿಸ್ತನ ಆತಿಥ್ಯ ಇಸ್ ರೆಡಿಮೇಡ್, ಯಾವಾಗಲೂ ಸಿದ್ಧಪಡಿಸಿದಂತ ಆತಿಥ್ಯ. ಮತ್ತು ಎನ್ಕರೇಜಿಂಗ್ ಹಾಸ್ಪಿಟಾಲಿಟಿ, ರಿಕಾಲಿಂಗ್ ಹಾಸ್ಪಿಟಾಲಿಟಿ. ಪ್ರಿಯ ಸ್ನೇಹಿತರೆ, ಹಾಗಾದ್ರೆ ನೀವು ಗಮನಿಸುವಾಗ ಯೇಸು ಸ್ವಾಮಿ ಅವರಿಗೆ ಬನ್ನಿರಿ ಮಕ್ಕಳಿಗೆ ಊಟ ಮಾಡ್ರಿ, ಕಮಂಡಾಯಿ ಊಟ ಮಾಡ್ರಿ ಎಂಬುದಾಗಿ ಹೇಳಿ ಅವರಿಗೆ ರೊಟ್ಟಿಯನ್ನ ಮತ್ತು ಮೀನನ್ನ ಕೊಡ್ತಾನೆ, ಅವರನ್ನ ಧೈರ್ಯಪಡಿಸ್ತಾನೆ. ಇವತ್ತು ಸಹ ನಮ್ಮನ್ನು ಧೈರ್ಯಪಡಿಸುವಂತವು ಯಾವು? ಆತಿಥ್ಯ ಕೇವಲ ಆಹಾರ ಮಾತ್ರ ಅಲ್ಲ, ಮಾತುಗಳ ಮೂಲಕ ನೀವು ಗಮನಿಸಿ ಯಾರಿಗೂ ಸಹ ಯೇಸುವನ್ನು ಸ್ವಾಮಿಯವರು ಎಂದು ತಿಳಿದಿದ್ದರಿಂದ ಯಾರಿಗೂ ವಿಚಾರಿಸುವಂತಹ ಧೈರ್ಯ ಬರಲಿಲ್ಲ. ಅಂದ್ರೆ ಯೇಸು ಸ್ವಾಮಿ ಆತಿಥ್ಯ ಅವರ ಬಾಯಿಗಳನ್ನು ಕಟ್ಟಿ ಹಾಕಿತು.
ಯೇಸು ಸ್ವಾಮಿ ಆತಿಥ್ಯ ಅವರ ಮನಸ್ಸುಗಳಿಗೆ ಪ್ರಶ್ನೆಯನ್ನು ಹುಟ್ಟು ಹಾಕಿತ್ತು. ಯೇಸು ಸ್ವಾಮಿ ಆತಿಥ್ಯ ಅವರಿಗೆ ಯಾವುದೇ ಮಾತುಗಳನ್ನು ಆಡದಂತಹ ರೀತಿಯಲ್ಲಿ ಅವರ ಬಾಯಿಗಳು ಕಟ್ಟಿ ಹಾಕಿ ಹೋಯಿತು. ಪ್ರಿಯ ಸ್ನೇಹಿತರೆ, ನಾವು ಯೇಸುವಿನಿಂದ ದೂರ ಹೋದರೂ ಯೇಸು ಆಮಂತ್ರಣವನ್ನ ಕೊಡ್ತಾ ಇದ್ದಾನೆ. ಯೇಸು ನಮ್ಮ ಹೋರಾಟಗಳಲ್ಲಿ, ನಮ್ಮ ಕೆಲಸಗಳ ಮಧ್ಯದಲ್ಲಿ ಯೇಸು ಇದ್ದುಕೊಂಡು ಆತನ ಆಜ್ಞೆಯ ಮೂಲಕ ನಾವು ಕಾರ್ಯ ಮಾಡುವಾಗ ಆತನು ನಮಗೆ ಒಳ್ಳೆಯ ಜೀವಿತವನ್ನ ಅನುಗ್ರಹಿಸಿಕೊಡುವ ಆತನಾಗಿದ್ದಾನೆ. ಹಾಗಾದ್ರೆ ಭಾನುವಾರದಲ್ಲಿ ಈ ಬೆಳಗಿನ ಸಂದರ್ಭದಲ್ಲಿ ದೇವರ ವಾಕ್ಯ ನಮಗೆ ಕೊಡುವಂತ ಸಂದೇಶ ಸುವಾರ್ಥ ವೇದ ಭಾಗದಲ್ಲಿ ಕ್ರಿಸ್ತನ ಆತಿಥ್ಯ ಇದೆಯಲ್ಲ, ಅದನ್ನು ನಮ್ಮ ಹೋರಾಟಗಳ ಮಧ್ಯದಲ್ಲಿ ಆತನು ನಮಗೆ ಆತಿಥ್ಯವನ್ನ ಕೊಡುವ ಆತನಾಗಿದ್ದಾನೆ. ಇನ್ನು ಎರಡನೇದಾಗಿ ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ಅಬ್ರಹಾಮನನ್ನ ನೀವು ಗಮನಿಸುವುದಾದರೆ, ಅಬ್ರಹಾಮನು ಆತನು ಮಂಬ್ರೆ ತೋಪಿನ ಆ ಮಧ್ಯಾಹ್ನದಲ್ಲಿ ಆ ಬಿಸಿಲಿನ ಸಂದರ್ಭದಲ್ಲಿ ಆತನು ಗುಡಾರದ ಮಧ್ಯದಲ್ಲಿ ಇರುವಾಗ ಮೂರು ವ್ಯಕ್ತಿಗಳು ಆ ಗುಡಾರದ ಮುಂದೆ ಹಾದು ಹೋಗುವಾಗ ಆ ಮೂರು ಜನ ವ್ಯಕ್ತಿಗಳನ್ನು ಆತನು ತನ್ನ ಮನೆಗೆ ಆತಿಥ್ಯವನ್ನ ಕೊಡುವುದಕ್ಕೆ ಕರೀತಾನೆ. ಪ್ರಿಯ ಸ್ನೇಹಿತರೆ, ಅವರು ಸ್ಟ್ರೇಂಜರ್ಸ್, ಅವರು ಆಗಂತುಕರು, ಅವರು ಯಾವುದೇ ರೀತಿಯಾದಂತಹ ಪರಿಚಯ ಇಲ್ಲ, ಆದರೂ ಸಹ ಅವರಿಗೆ ಆತಿಥ್ಯವನ್ನು ಕೊಡುವುದಕ್ಕೆ ಅಬ್ರಹಾಮನು ಸಿದ್ಧಗೊಳ್ತಾನೆ. ಅವರನ್ನ ಕರೀತಾನೆ, ನೀವು ನನ್ನ ಮನೆಗೆ ಬರಬೇಕು, ವಿಶ್ರಾಂತಿ ಪಡ್ಕೊಳ್ಬೇಕು, ನೀರನ್ನು ಸೇವಿಸಿರಿ, ದಣಿವಾರಿಸಿಕೊಳ್ಳ್ರಿ ಎನ್ನುವಂತ ಆತಿಥ್ಯವನ್ನ ಕೊಡುವ ಆತನಾಗಿದ್ದಾನೆ. ಹಾಗಾದ್ರೆ ಈ ಆತಿಥ್ಯ ಇದೆಯಲ್ಲ, ಇದು ಅಬ್ರಹಾಮನು ಆ 30 ಜನರಿಗೆ ಕೊಟ್ಟಂತ ಆತಿಥ್ಯ ಅಲ್ಲ, ಬದಲು ದೇವರು ಅಬ್ರಹಾಮನಿಗೆ ಕೊಟ್ಟ ಆತಿಥ್ಯ. ಪ್ರಿಯ ಸ್ನೇಹಿತರೆ, ಅಬ್ರಹಾಮನು ಕೇವಲ ಅವರಿಗೆ ಆಹಾರ, ನೀರು, ವಿಶ್ರಾಂತಿಗೆ ಮಾತ್ರ ಅವರನ್ನ ಸತ್ಕರಿಸಿದ, ಆದರೆ ದೇವರು ಅವರ ದುಃಖವನ್ನ ದೇವರು ತೆಗೆದುಹಾಕಿ ಅಬ್ರಹಾಮನ ಕುಟುಂಬವನ್ನ ಸತ್ಕರಿಸ್ತಾನೆ. ಹಾಗಾದ್ರೆ ನಮ್ಮ ದೇವರ ಸತ್ಕಾರ ಹೇಗೆ ಇತ್ತು ಅಂತ ಹೇಳುವಾಗ, ಆ 30 ಜನರು ಆ ಮಂಬ್ರೆ ತೋಪಿನ ಆ ಮುಂಭಾಗದಲ್ಲಿ ಹಾದು ಹೋಗುವಾಗ ಅಬ್ರಹಾಮನು ಅವರಿಗೆ ಆತಿಥ್ಯ ಕೊಡ್ತಾನೆ. ಅದು ಕೇವಲ ಆಹಾರದ ಆತಿಥ್ಯ, ದಣಿವಾರಿಸಿಕೊಳ್ಳುವಂತ ಆತಿಥ್ಯ, ವಿಶ್ರಾಂತಿಯ ಆತಿಥ್ಯ, ಆದರೆ ದೇವರು ಅವನಿಗೆ ಒಂದು ಸುಂದರವಾದಂತಹ ಆತಿಥ್ಯವನ್ನ ಕೊಡ್ತಾನೆ. ಹಾಗಾದ್ರೆ ಅದನ್ನ ಆತಿಥ್ಯವನ್ನ ಏನಂತ ಕರೆಯಬಹುದು? ಹಾಸ್ಪಿಟಾಲಿಟಿ ಆಫ್ ನ್ಯೂ ಹೋಪ್, ಅಥವಾ ಅದನ್ನ ನಾವು ಹೊಸ ನಿರೀಕ್ಷೆಯ ಆತಿಥ್ಯ. ಹೊಸ ನಿರೀಕ್ಷೆಗಳನ್ನ ತುಂಬಿಸ್ತಾನೆ. ಅಬ್ರಹಾಮನು ಸಹ ಒಬ್ಬ ಸ್ಟ್ರೇಂಜರ್. ಅಬ್ರಹಾಮನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ, ಮತ್ತೊಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದ. ದೇವರು ಆತನನ್ನು ಕರೆದಾಗ, 12ನೇ ಅಧ್ಯಾಯದಲ್ಲಿ ಕರೆದಾಗ, ನಾನು ನಿನ್ನನ್ನು ಕರೀತಾ ಇದ್ದೇನೆ, ನಿನ್ನ ಜನಾಂಗ ಸಂತಾನವನ್ನು ಸಮುದ್ರದಂತೆ, ನಕ್ಷತ್ರದಂತೆ, ಮರಳಿನ ಹುಸುಬಿನಂತೆ ನಾನು ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ. 75 ವರ್ಷವಾದಾಗ ಅಬ್ರಹಾಮನನ್ನು ದೇವರು ಕರೀತಾನೆ. ದೇವರು ಆತನನ್ನು ತನ್ನ ನಂಬಿಗಸ್ತನಾಗಿ, ತನ್ನ ಮುಂದಿನ ಸಂತಾನಕ್ಕೆ ಆತನು ಪಿತೃನಾಗಿ, ಆತನು ನಂಬಿಕೆಯ ಮೂಲ ಪುರುಷನಾಗಿ ಆತನನ್ನು ಕರೀತಾನೆ. ಅದಾದ ಮೇಲೆ ಆತನಿಗೆ ಯಾವುದೇ ರೀತಿಯಾದಂತಹ ಆತನ ಜೀವ ಅಂದರೆ ಬದಲಾವಣೆಗಳಾಗಿರಲಿಲ್ಲ. ಪ್ರಿಯ ಸ್ನೇಹಿತರೆ, ಆತನಿಗೆ ಮಗು ಆಗಬೇಕು, ಆತನ ಕುಟುಂಬಕ್ಕೆ ಒಬ್ಬ ವ್ಯಕ್ತಿ ಬರಬೇಕು ಎಂಬುದಾಗಿ ದೇವರು ಹೇಳಿದ್ದಾನೆ. ಆ ಒಂದು ಆಸೆ ಇನ್ನೂ ಸಹ ನೆರವೇರಲಿಲ್ಲ. ಆದರೆ ಈ 3 ವ್ಯಕ್ತಿಗಳು ಅವನ ಮನೆಗೆ ಬಂದಾಗ ಆತನ ಜೀವನವನ್ನ ಬದಲಾಯಿಸುವಂತ ಆತಿಥ್ಯ, ಹಾಸ್ಪಿಟಾಲಿಟಿ ಆಫ್ ನ್ಯೂ ಹೋಮ್. ನನ್ನ ಪ್ರಿಯ ಸ್ನೇಹಿತರೆ, ಹೊಸ ನಿರೀಕ್ಷೆಯ ಹಾಸ್ಪಿಟಾಲಿಟಿ, ಹೊಸ ನಿರೀಕ್ಷೆಯ ಹಾಸ್ಪಿಟಾಲಿಟಿ ಆತನ ಜೀವನದಲ್ಲಿ ಒಂದು ಸರ್ಪ್ರೈಸಿಂಗ್. ದೇವರು ಅವರಿಗೆ ಹೇಳುವಂತ ಮಾತು 18ನೇ ಅಧ್ಯಾಯ 10ನೇ ವಚನ, ಇದೇ ಮಾತುಗಳನ್ನು ಹೇಳ್ತಾನೆ. 18ನೇ ಅಧ್ಯಾಯ 10ನೇ ವಚನ ಹೇಳುವಾಗ, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ? ಆಗ 10ನೇ ವಚನ, ಅದಕ್ಕಾತನು ಬರುವ ವರ್ಷದ ಇದೇ ಕಾಲದಲ್ಲಿ
ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು. ಪ್ರಿಯ ಸ್ನೇಹಿತರೆ, ವಾಟ್ ಐ ಸರ್ಪ್ರೈಸಿಂಗ್! ಈ ಆತಿಥ್ಯ ಹೊಸ ನಂಬಿಕೆ ನಿರೀಕ್ಷೆಗಳನ್ನ ಅಬ್ರಹಾಮ ಮತ್ತು ಸಾರಳ ಜೀವನದಲ್ಲಿ ಉಂಟು ಮಾಡ್ತಾನೆ. ಯಾಕಂದ್ರೆ ಇಬ್ಬರು ವೃದ್ಧರಾಗಿದ್ದರು, ಅವರಿಬ್ಬರಿಗೂ ವಯಸ್ಸಾಗಿತ್ತು, ಯಾವುದೇ ಸಂದರ್ಭದಲ್ಲಿಯೂ ಅವರಿಗೆ ಮಕ್ಕಳಾಗದಂತ ಸ್ಥಿತಿ, ಯಾವುದೇ ಸಂದರ್ಭದಲ್ಲಿಯೂ ಅವರಿಗೆ ಸಂತಾನ ಪ್ರಾಪ್ತವಾಗದಂತ ಸ್ಥಿತಿಯಲ್ಲಿರುವಾಗ ಬಹುವೃದ್ಧರಾಗಿದ್ದರು ಮತ್ತು ಸಾರಳ ದೈಹಿಕವಾದಂತ ಬಲಹೀನತೆ ಇದ್ದುವಾಗಲೂ ಸಹ ಅವರಿಗೆ ದೇವರು ಆತಿಥ್ಯ ಕೊಡ್ತಾನೆ. ಪ್ರಿಯ ಸ್ನೇಹಿತರೆ, ದೇವರ ಆತಿಥ್ಯ ನಮಗೆ ನಿರೀಕ್ಷೆಗಳು ಇಲ್ಲದಿದ್ದಾಗ ಅಥವಾ ನಮಗೆ ಕತ್ತಲಲ್ಲಿ ಇರುವಂತ ಸಂದರ್ಭದಲ್ಲಿ ದೇವರು ಸರ್ಪ್ರೈಸಿಂಗ್ ಆಗಿ ಬಂದು ನಮಗೆ ಆತನ ಆಮಂತ್ರಣವನ್ನು ಕೊಡುವುದರ ಮೂಲಕ ನಮ್ಮ ಜೀವನದಲ್ಲಿ ಹೊಸ ಹೊಸ ನಿರೀಕ್ಷೆಗಳನ್ನ ತುಂಬಿಸುವ ಆತನಾಗಿದ್ದಾನೆ. ಹಾಗಾದ್ರೆ ಅಬ್ರಹಾಮನು ಆ ಮೂವರಿಗೆ ಆತಿಥ್ಯ ಕೊಡಲಿಲ್ಲ, ಬದಲು ದೇವರು ಅಬ್ರಹಾಮನಿಗೆ ಆತಿಥ್ಯವನ್ನ ಕೊಡ್ತಾನೆ. ಪ್ರಿಯ ಸ್ನೇಹಿತರೆ, ಅಬ್ರಹಾಮನಿಗೆ ಹೇಳ್ತಾನೆ, ಮುಂದಿನ ವರ್ಷ ನಾನು ಬರುವಾಗ ನಿನ್ನ ಹೆಂಡತಿಯಾದಂತ ಸಾರಳಿಗೆ ಮಗನಿರ್ತಾನೆ. ಪ್ರಿಯ ಸ್ನೇಹಿತರೆ, ಎಂತ ಒಂದು ಆಶೀರ್ವಾದವನ್ನು, ಎಂತಹ ಸೌಭಾಗ್ಯವನ್ನು ದೇವರು ಆ ಕುಟುಂಬಕ್ಕೆ ಕೊಡ್ತಾನೆ. ಇವತ್ತು ನಮ್ಮ ಕುಟುಂಬಗಳಲ್ಲಿ ಸಹ ನಾವು ಆಗೋದಿಲ್ಲ ಎಂಬುದಾಗಿ ಅಥವಾ ನಮ್ಮ ಜೀವನದಲ್ಲಿ ಈ ಕೆಲಸ ಸಾಧ್ಯ ಇಲ್ಲ ಅಥವಾ ಈ ಜೀವನ ನಾವು ನಡೆಸುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಸಂದಿಗ್ಧತೆ ಬರುವಾಗ ದೇವರ ಪ್ರವೇಶವಾಗಿ ಆತನು ನಮಗೆ ಆಮಂತ್ರಣ ಕೊಟ್ಟು ನಮ್ಮನ್ನ ಸತ್ಕರಿಸುವಂತಹ ದೇವರಾಗಿದ್ದಾನೆ. ಇನ್ನು ಕೊನೆಯದಾಗಿ ದೇವರ ವಾಕ್ಯ ಭಾಗವನ್ನು ಓದಿ ನಾನು ಮುಗಿಸ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಬರುವಾಗ ಅಲ್ಲಿ ಸಹ ಆತನು ಹೇಳ್ತಾನೆ, ನೀವು ಅತಿಥಿ ಸತ್ಕಾರವನ್ನ ಮಾಡಬೇಕು. 13ನೇ ಅಧ್ಯಾಯಕ್ಕೆ ಬರುವಾಗ ನೀವು ಸಹ ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡ್ರಿ, ಸಹೋದರ ಸ್ನೇಹವು ನೆಲೆಯಾಗಿರಲಿ. ಆತನು ಹೇಳುವಂತ ಮಾತು ಹಾಸ್ಪಿಟಾಲಿಟಿ ಆಫ್ ಸೊಸೈಟಿ, ನಿಮ್ಮ ಸಮುದಾಯಗಳಲ್ಲಿ ಅಥವಾ ಸಮಾಜದಲ್ಲಿ ನೀವು ಹೇಗೆ ಅತಿಥಿ ಸತ್ಕಾರ ಮಾಡ್ತೀರಿ? ಪ್ರಿಯ ಸ್ನೇಹಿತರೆ, ಕಷ್ಟಗಳು ಸಮಸ್ಯೆಗಳು ಬರುವಾಗ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು. ಅದನ್ನೇ ವಾಕ್ಯ ಭಾಗ ಹೇಳ್ತದೆ. ನೀವು 13ನೇ ಅಧ್ಯಾಯಕ್ಕೆ ಬರುವಾಗ ಆತನು ಹೇಳ್ತಾನೆ, ಸಮಾಜದಲ್ಲಿ ಇರುವಂತಹ ಆ ಎಲ್ಲ ವ್ಯಕ್ತಿಗಳಿಗೆ ಹೇಳ್ತಾನೆ, ನಿಮ್ಮಲ್ಲಿ ಸಹೋದರ ಭಾವ ಇರಲಿ, ಬ್ರದರ್ಲಿಹುಡ್. ಅದು ಮಾತ್ರವಲ್ಲದೆ ನೀವು ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡ್ರಿ. ಕೇವಲ ಊಟ ಕೊಡುವುದು ಮಾತ್ರ ಅಲ್ಲ ಅತಿಥಿ ಸತ್ಕಾರ, ಬದಲು ಆತನು ಹೇಳ್ತಾನೆ ಸರಿಯವರ ಸಂಗಡ ನೀವು ಸರಿಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಡಿ. ಯಾರು ಸೆರೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರನ್ನು ಸಹ ನೀವು ಜ್ಞಾಪಿಸಿಕೊಳ್ಳ್ರಿ, ಅವರಿಗೆ ಸಹಾಯ ಮಾಡಿ. ಯಾರು ಸಂಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಅವರಿಗೂ ಸಹ ಸಹಾಯ ಮಾಡುವಂತಹ ಒಂದು ಅತಿಥಿ ಸತ್ಕಾರವನ್ನು ನೀವು ಮಾಡಬೇಕು ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಹಾಗಾದರೆ ನಾವು ಕ್ರೈಸ್ತರಾದಂಥ ನಮಗೆ ಸಹ ಅತಿಥಿ ಸತ್ಕಾರ ಮಾಡುವಂತ ಒಂದು ಅವಶ್ಯಕತೆ ಇದೆ. ಪ್ರಿಯ ಸ್ನೇಹಿತರೆ, ಈ ಕೊರೋನಾ ಬಂದಂತ ಸಂದರ್ಭದಲ್ಲಿ ನಾವು ಸಭೆಯಾಗಿ ಎಷ್ಟು ಕೆಲಸ ಮಾಡಿದ್ದೇವೆ ಅಥವಾ ನಾವು ಇರುವಂತ ಸ್ಥಳದಲ್ಲಿ ನಾವು ಹೇಗೆ ಕಾರ್ಯ ಮಾಡಿದ್ದೇವೆ ಆಲೋಚನೆ ಮಾಡಿಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಭಾಗ ಹೇಳ್ತದೆ, ನೀನು ಅತಿಥಿ ಸತ್ಕಾರ ಮಾಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಸಮಾಜದಲ್ಲಿ ಕಷ್ಟದಲ್ಲಿರುವಂತವರಿಗೆ ಸಭೆ ಹೇಗೆ ಸ್ಪಂದಿಸಬೇಕು ಅಥವಾ ಕಷ್ಟದಲ್ಲಿರುವಂತ ಜನರಿಗೆ ಸಭೆ ಹೇಗೆ ಸ್ಪಂದಿಸಬೇಕು. ಸಭೆ ಹಣವನ್ನು ಕೂಡಿಸಿಕೊಳ್ಳುವಂತ ಸಭೆ ಅಲ್ಲ, ಬದಲು ಹಣವನ್ನು ವ್ಯಯಿಸುವಂತ ಸಭೆ ಆಗಬೇಕು. ಮತ್ತೊಬ್ಬರಿಗೆ ಕಷ್ಟದಲ್ಲಿರುವಂತವರಿಗೆ ಸಹಾಯ ಮಾಡುವಂತಹ ಸಭೆಯಾಗಿರಬೇಕು. ಅದನ್ನ ಆತನು ಹೇಳ್ತಾನೆ, ನೀವು ಅತಿಥಿ ಸತ್ಕಾರ ಮಾಡುವುದನ್ನ ಎಂದಿಗೂ ಮರೆಯಬೇಡ್ರಿ. ನಮ್ಮ ಪ್ರೈಮರಿ ವರ್ಕ್, ಯೇಸು ಸ್ವಾಮಿ ಅದೇ ಮಾತನ ಮತ್ತಾಯನ ಸುವಾರ್ತೆಯಲ್ಲಿ ಹೇಳ್ತಾನೆ, ನಾನು ಸೆರೆಯಲ್ಲಿದ್ದೆನು, ನಾನು ಬಾಯಾಗಿದ್ದೆನು, ನಾನು ಹಸಿದವನಾಗಿದ್ದನು, ಯಾರು ನನಗೆ ಊಟ ಕೊಟ್ರಿ, ಯಾರು ನನ್ನ ಬಾಯಾರಿದವನಿಗೆ ನೀರು ಕೊಟ್ರಿ, ಸೆರೆಯಲ್ಲಿದ್ದಾಗ ನನ್ನನ್ನು ಸತ್ಕಾರ ಮಾಡಿದರೆ. ಪ್ರಿಯ ಸ್ನೇಹಿತರೆ, ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಬದಲು ಸೇವೆ ಮಾಡುವುದಕ್ಕೆ ಬಂದವನು.
ಹಾಗಾದ್ರೆ ನಮ್ಮ ಅತಿಥಿ ಸತ್ಕಾರ ನಮ್ಮ ಕುಟುಂಬಗಳಿಗೆ ಮಾತ್ರ ಸೀಮಿತವಾಗಿರಬಹುದು ಅಥವಾ ನಮ್ಮ ಗೊತ್ತಿರುವಂತವರಿಗೆ ಮಾತ್ರ ನಾವು ಅತಿಥಿ ಸತ್ಕಾರ ಮಾಡುವುದಲ್ಲ, ಬದಲು ಸ್ಟ್ರೇಂಜರ್ಸ್ ಅಥವಾ ಯಾರು ನಮಗೆ ಗೊತ್ತಿಲ್ಲ ಅವರಿಗೆ ನಾವು ಸಹಾಯ ಮಾಡಬೇಕಾಗಿದೆ. ದೇವರ ವಾಕ್ಯ ಸಹ ಅದನ್ನೇ ನಮಗೆ ಎಚ್ಚರಿಸಿ ಹೇಳ್ತಾ ಇದೆ. ನನ್ನ ಪ್ರಿಯ ಸ್ನೇಹಿತರೆ, ನಾವು ಎಷ್ಟು ಸಾರಿ ಸ್ಟ್ರೇಂಜರ್ಸ್ಗೆ ನಾವು ಸಹಾಯ ಮಾಡ್ತೇವೆ ಅಥವಾ ಯಾರು ನಮಗೆ ಪರಿಚಯ ಇಲ್ಲ ಅವರಿಗೆ ನಾವು ಸಹಾಯದ ಹಸ್ತವನ್ನು ಚಾಚುವುದಕ್ಕೆ ನಾವು ಅನೇಕ ಸಾರಿ ಮನಸ್ಸು ಮಾಡ್ತೇವೆ. ಇಬ್ರಿಯರಿಗೆ ಅದೇ ಮಾತುಗಳನ್ನು ಹೇಳ್ತಾನೆ. ಯಾಕಂತ ಹೇಳಿದ್ರೆ ಇಬ್ರಿಯರಿಗೆ ಬರೆಯುವಾಗ ಅದು ಯಹೂದ್ಯರಿಗೆ ಬರೆದಂಥ ಪತ್ರಿಕೆ. ಕೇವಲ ಯಹೂದ್ಯರು ತಮ್ಮ ಸಮುದಾಯಕ್ಕೆ ಮಾತ್ರ ಸೇವೆಯನ್ನು ಮಾಡಿಕೊಳ್ತಾ ಇದ್ರು, ತಮ್ಮ ಸಮುದಾಯದವರನ್ನು ಮಾತ್ರ ಅವರು ಆತಿಥ್ಯ ಕೊಡ್ತಾ ಇದ್ರು, ಅವರಿಗೆ ಮಾತ್ರ ಪ್ರೀತಿಯನ್ನು ತೋರಿಸ್ತಾ ಇದ್ರು, ಅದನ್ನು ಬಿಟ್ಟು ನೀನು ಹೊರಗೆ ಹೋಗಬೇಕು ಎನ್ನುವಂಥದ್ದನ್ನು ಆ ಇಬ್ರಿಯರಿಗೆ ಬರೆಯುವಾಗ ಮಾತುಗಳನ್ನು ಹೇಳ್ತಾನೆ. ನೀನು ಅತಿಥಿ ಸತ್ಕಾರ ಮಾಡುವುದರಲ್ಲಿ ಸಮಾಜದಲ್ಲಿ ಹೇಗೆ ಅತಿಥಿ ಸತ್ಕಾರ ಮಾಡ್ತೀಯ ಎನ್ನುವಂಥದ್ದನ್ನು ಹೇಳ್ತಾನೆ. ಇಲ್ಲಿ ಎರಡನೇದಿಲ್ಲಿ ಹಾಸ್ಪಿಟಾಲಿಟಿ ಆಫ್ ಯುವರ್ ಫ್ಯಾಮಿಲಿ, ನಿನ್ನ ಕುಟುಂಬದಲ್ಲೂ ಸಹ ನೀನು ಅತಿಥಿ ಸತ್ಕಾರ ಮಾಡು. ಆತನ ಹೇಳ್ತಾನೆ ನಾಲ್ಕನೇ ವಚನ, ಗಂಡ ಹೆಂಡತಿಯರ ಸಂಬಂಧ ನಿಷ್ಕಳಂಕವಾಗಿರಬೇಕು, ದಾಂಪತ್ಯವು ಮಾನ್ಯತೆಯನ್ನು ಎಣಿಸಬೇಕು. ಹಾಗಾದ್ರೆ ಇಲ್ಲಿ ಗಂಡ ಹೆಚ್ಚು ಹೆಂಡತಿ ಹೆಚ್ಚು ಅಂತಲ್ಲ, ಒಬ್ಬರಿಗೊಬ್ಬರು ನೀವು ಸತ್ಕಾರಗಳನ್ನು ಮಾಡಿಕೊಳ್ಳ್ರಿ. ಪ್ರಿಯ ಸ್ನೇಹಿತರೆ, ಕುಟುಂಬದಲ್ಲೂ ಸಹ ನೀವು ಹಾಸ್ಪಿಟಾಲಿಟಿಯನ್ನು ತೋರಿಸಬೇಕು. ಅನೇಕ ಸಂದರ್ಭದಲ್ಲಿ ಕುಟುಂಬಗಳಲ್ಲಿ ಹಾಸ್ಪಿಟಾಲಿಟಿ ಇಲ್ಲ, ಒಬ್ಬರನ್ನೊಬ್ಬರು ನೋಡಿದರೆ ಪ್ರೀತಿ ಆರೈಕೆ ಆಹಾರದಲ್ಲಿ ಪ್ರೀತಿಯಲ್ಲಿ ಮಾತುಗಳಲ್ಲಿ ಅನೇಕ ಸಂದರ್ಭದಲ್ಲಿ ಇಲ್ಲ. ಅದನ್ನ ಹೇಳ್ತಿದ್ದಾನೆ ಇಲ್ಲಿ ಇಬ್ರಿಯರಿಗೆ, ನಿಮ್ಮ ಕುಟುಂಬ ಜೀವನ ಸಹ ಗಂಡ ಹೆಂಡತಿಯ ದಾಂಪತ್ಯವು ಅದು ಮಾನ್ಯವಾದಂಥದ್ದು. ಹಾಗಾದ್ರೆ ಸಮಾಜದಲ್ಲಿ ನೀವು ಹಾಸ್ಪಿಟಾಲಿಟಿಯನ್ನು ಮಾಡಿರಿ, ಕುಟುಂಬದ ಒಳಗೆ ಆತಿಥ್ಯ ಇರಬೇಕು. ಇವತ್ತು ನಾವು ಒಟ್ಟಿಗೆ ಕುಳಿತು ಊಟ ಮಾಡುವಂತಹ ಪದ್ಧತಿ ಅಥವಾ ಒಟ್ಟಿಗೆ ಒಬ್ಬರಿಗೊಬ್ಬರು ಆಹಾರವನ್ನ ಶೇರ್ ಮಾಡಿಕೊಳ್ಳುವಂಥ ಪದ್ಧತಿ, ಒಬ್ಬರಿಗೊಬ್ಬರು ಬಡಿಸುವಂತಹ ಪದ್ಧತಿ, ನನಗೆ ಹಸಿವಾದ್ರೆ ನಾನು ತಿನ್ನಬೇಕು, ನಿನಗೆ ಹಸಿವಾದ್ರೆ ನೀನು ತಿನ್ನು, ಅಥವಾ ನೀನು ಹಸಿವಾದ ನೀನು ಬಡಿಸಿಕೋ, ಹೀಗೆ ಒಬ್ಬರಿಗೊಬ್ಬರು ಒಂದು ರೀತಿಯಲ್ಲಿ ಪ್ರೀತಿ ಅನ್ಯೋನ್ಯತೆ ಆ ರೇಖೆ ಇಲ್ಲದಂತಹ ಕುಟುಂಬಗಳಾಗಿ ಬದುಕ್ತಾ ಇದ್ದೇವೆ. ಪ್ರಿಯ ಸ್ನೇಹಿತರೆ, ಮನೆ ನಮಗೆ ಒಂದು ವಿಶೇಷವಾದಂತಹ ಆತಿಥ್ಯ ಕೊಡುವಂಥದ್ದು. ನಾವು ಮತ್ತೊಬ್ಬರಿಗೆ ಕೊಡುವುದಕ್ಕಿಂತಲೂ ನಮ್ಮ ಮನೆಯಲ್ಲಿ ಇರುವಂಥವರಿಗೆ ನಮ್ಮ ಮನೆಯೊಳಗೆ ಇಂತಹ ಆತಿಥ್ಯವನ್ನು ನೀವು ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾನೆ. ಇನ್ನು ಮೂರನೇದಾಗಿ ವಿಥಿನ್ ದ ಚರ್ಚ್ ಹಾಸ್ಪಿಟಾಲಿಟಿ, ವಿಥಿನ್ ದ ಚರ್ಚ್ ಸಭೆಯ ಒಳಗೆ ಹೇಗೆ ಆತಿಥ್ಯ ತೋರಿಸುವಂಥದ್ದು. ಎರಡನೇ ವಚನ ಹೇಳ್ತದೆ, ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನ ನೆನಪು ಮಾಡಿಕೊಳ್ಳ್ರಿ, ಅವರು ಯಾವ ರೀತಿಯಲ್ಲಿ ನಡ್ಕೊಂಡು ಪ್ರಾಣ ಕೊಟ್ಟರು ಎನ್ನುವಂಥದ್ದನ್ನು ಆಲೋಚಿಸಿರಿ, ಅವರ ನಂಬಿಕೆಯನ್ನು ಅನುಸರಿಸಲಿ. ಪ್ರಿಯ ಸ್ನೇಹಿತರೆ, ಮೂರು ರೀತಿಯಾದಂತಹ ಆತಿಥ್ಯಗಳನ್ನು ಹೇಳ್ತಾನೆ. ಹಾಸ್ಪಿಟಾಲಿಟಿ ಆಫ್ ಸೊಸೈಟಿ, ಸಮಾಜದಲ್ಲಿ ಆತಿಥ್ಯ, ಕುಟುಂಬದಲ್ಲಿ ಆತಿಥ್ಯ, ಅದು ಮಾತ್ರವಲ್ಲದೆ ಸಭೆಯಲ್ಲಿ ಆತಿಥ್ಯ. ಇವತ್ತು ಸಭೆಯಲ್ಲಿ ಬರುವಾಗ ನಾವು ನಿಮಗೆ ಆತಿಥ್ಯವನ್ನು ಕೊಡುವುದಕ್ಕೆ ಕರೆಯುವುದಿಲ್ಲ, ಬದಲು ಸಭೆ ಮತ್ತೊಬ್ಬರಿಗೆ ಆತಿಥ್ಯ ಕೊಡಬೇಕು. ಅನೇಕ ಸಂದರ್ಭದಲ್ಲಿ ನಾವು ಸಭೆಯಲ್ಲಿರುವಾಗ ಅನೇಕರು ಬರುವಾಗ ಅವರಿಗೆ ನಾವು ಪ್ರೀತಿಯಿಂದ ಸಭೆಯೊಳಗೆ ಪ್ರೀತಿಯಿಂದ ಆಹ್ವಾನಿಸಬೇಕು, ಅವರನ್ನು ಪ್ರೀತಿಯಿಂದ ಮಾತನಾಡಿಸಬೇಕು, ಪ್ರೀತಿಯಿಂದ ಅವರನ್ನು ಗೌರವಿಸಬೇಕು. ಅದನ್ನೇ ಆತನು ಹೇಳ್ತಾನೆ, ನಿಮ್ಮ ಸಭೆಯ ಒಳಗೆ ನಿಮ್ಮ ಸಭಾನಾಯಕರನ್ನ ಜ್ಞಾಪ ಮಾಡಿಕೊಳ್ಳ್ರಿ, ಅವರು ಮಾಡಿದಂತಹ ಸೇವೆ ಮತ್ತು ಅವರು ಮಾಡಿದಂತಹ ಎಲ್ಲ ರೀತಿಯಾದಂತಹ ಪ್ರಾಣ ಬಿಟ್ಟದ್ದನ್ನು ಆಲೋಚನೆ ಮಾಡ್ರಿ. ಹಾಗಾದ್ರೆ ಇವತ್ತು ನಮ್ಮ ಸಭೆಯೊಳಗೆ ನಾವು ಒಬ್ಬರಿಗೊಬ್ಬರು ಆತಿಥ್ಯವನ್ನು ಕೊಡಬೇಕು. ಅನೇಕ ಸಂದರ್ಭದಲ್ಲಿ ನಾವು ಸಭೆಯ ಒಳಗೆ ಒಬ್ಬರಿಗೊಬ್ಬರು ಆತಿಥ್ಯದಿಂದ ಪ್ರೀತಿಸುವಂತ ಮನಸ್ಸು ಅನೇಕ ಸಂದರ್ಭದಲ್ಲಿ ಇರೋದಿಲ್ಲ. ನಮ್ಮ ಸಭೆಯೊಳಗೆ ಆತಿಥ್ಯವಾದಂತ ಒಬ್ಬರನ್ನೊಬ್ಬರು ನಾವು ಒಂದು ಮಾತನಾಡಿದ್ರೆ ಮತ್ತೊಬ್ಬರಿಗೆ ಕೋಪ, ಒಂದು ಮಾತನಾಡಿದ್ರೆ ಮತ್ತೊಬ್ಬರಿಗೆ ಕೋಪ ಎನ್ನುವಂತಹ ವಾತಾವರಣದಲ್ಲಿ ಬದುಕ್ತಾ ಇದ್ದೇವೆ. ಪ್ರಿಯ ಸ್ನೇಹಿತರೆ, ಸಭೆ ಇರುವಂತದ್ದು ಒಂದು ಸುಂದರವಾದಂತ ಕುಟುಂಬ. ಈ ಸುಂದರವಾದಂತಹ ಕುಟುಂಬದಲ್ಲಿ ನಾವು ಒಬ್ಬರ ಕಾಲುಗಳನ್ನು ಒಬ್ಬರು ತೊಳೆಯುವಂತಹ ಆತಿಥ್ಯದಲ್ಲಿ ನಾವು ಬದುಕಬೇಕು. ಒಬ್ಬರ ಕಷ್ಟದಲ್ಲಿ ಒಬ್ಬರು ಭಾಗವಹಿಸುವಂಥದ್ದು ಬದಲು ಒಬ್ಬರ ಕುರಿತಾಗಿ ಮತ್ತೊಬ್ಬರು ಏನು ಹೇಳುವಂಥದ್ದು, ಒಬ್ಬರ ಕುರಿತಾಗಿ ಮತ್ತೊಬ್ಬರು ಏನು ಹೇಳುವಂತ ಒಂದು ಆತಿಥ್ಯ ನಮ್ಮ ಸಭೆಗಳಲ್ಲಿ ಇರಬಾರದು. ಅದನ್ನೇ ಆತನು ಹೇಳ್ತಾನೆ, ದೇವರ ವಾಕ್ಯವನ್ನು ಬೋಧಿಸಿದಂತಹ ಸಭಾನಾಯಕರನ್ನು ನೀವು ನೆನಪಿಸಿಕೊಳ್ಳ್ರಿ.
ಅವರು ಯಾವ ರೀತಿಯಲ್ಲಿ ತಮ್ಮ ನಂಬಿಕೆಯನ್ನು ಅನುಸರಿಸಿದರು ಅದನ್ನು ನೆನೆಸಿಕೊಡ್ರಿ. ಆ ನಂಬಿಕೆ ಆ ದೇವರ ವಾಕ್ಯದಲ್ಲಿ ನೀವು ಮುಂದೆ ಹೋಗಬೇಕು. ಹಾಗಾದ್ರೆ ಪ್ರಿಯ ಸ್ನೇಹಿತರೆ, ಸಭೆ ಎಂಬುದಾಗಿ ಹೇಳುವಾಗ ಅದಕ್ಕೆ ಒಂದು ಹಿಸ್ಟ್ರಿ ಇದೆ, ಇತಿಹಾಸ ಇದೆ, ಆ ಸಭೆಗೆ ತನ್ನದೇ ಆದಂತಹ ಗೌರವ ಇದೆ. ಸಭೆ ಎಂಬುದಾಗಿ ಹೇಳುವಾಗ ಅದಕ್ಕೆ ತನ್ನದೇ ಆದಂತಹ ಒಂದು ಘನತೆ ಇದೆ. ಆ ಘನತೆಯನ್ನ ಯಾರು ಕೆಡಿಸಬಾರದು, ಆ ಘನತೆಯನ್ನ ಆ ಇತಿಹಾಸವನ್ನ ಯಾರು ಕೆಡಿಸಬಾರದು. ಯಾಕಂತ ಹೇಳಿದ್ರೆ ಅದು ಮತ್ತೊಬ್ಬರಿಗೆ ಆತಿಥ್ಯವನ್ನ ಕೊಡುವಂತ ಸಭೆ ಆಗಬೇಕು. ಇವತ್ತು ನಮ್ಮ ಸಭೆಗಳಿಗೆ ನಾವು ಮತ್ತೊಬ್ಬರಿಗೆ ಏನು ಆತಿಥ್ಯ ಕೊಡ್ತೇವೆ? ಅಥವಾ ನಾವು ಅನೇಕ ಸಂದರ್ಭದಲ್ಲಿ ಕಾಫಿ ಆಗುವಾಗ, ಕಾಫಿ ಆತಿಥ್ಯ ಬರುವಾಗ ನಾವು ಮತ್ತೊಬ್ಬರು ಎಷ್ಟು ಜನರಿಗೆ ಕಾಫಿ ಕೊಡ್ತೇವೆ? ಅಥವಾ ನಾನು ತೆಗೆದುಕೊಂಡು ನನ್ನ ಸ್ನೇಹಿತನಿಗೆ ತೆಗೆದುಕೊಂಡು ಕುಡಿ ಎಂಬುದಾಗಿ ಕಾಫಿ ಕೊಡ್ತೇನ? ಅಥವಾ ಮತ್ತೊಬ್ಬರಿಗೆ ಹೇಳ್ತೇವ? ಪ್ರಿಯ ಸ್ನೇಹಿತರೆ, ನಾವು ಹೇಗೆ ಆ ಆತಿಥ್ಯಗಳನ್ನ ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯ? ಹಾಗಾದ್ರೆ ಕ್ರಿಸ್ತನ ಆತಿಥ್ಯ ಇದೆಯಲ್ಲ, ಅದು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಬದಲು ಸೇವೆ ಮಾಡುವುದಕ್ಕೆ ಬಂದಿದೆ. ದೇವರ ವಾಕ್ಯವನ್ನು ನಾನು ಮುಗಿಸ್ತೇನೆ, ದೀರ್ಘವಾಗಿದ್ದರೆ ಕ್ಷಮಿಸಿ. ದೇವರ ವಾಕ್ಯವನ್ನು ಮುಗಿಸುವಂತ ಕೊನೆಗೆ ಬಂದಿದ್ದೇನೆ. ಇನ್ವಿಟೇಷನ್ ಟು ಕ್ರೈಸ್ಟ್ ಹಾಸ್ಪಿಟಾಲಿಟಿ, ಕ್ರಿಸ್ತನ ಆತಿಥ್ಯಕ್ಕೆ ಆಮಂತ್ರಣ. ನಿಮ್ಮೆಲ್ಲರಿಗೆ ದೇವರ ವಾಕ್ಯದ ಆತಿಥ್ಯ ಆಗಿದೆ ಇವತ್ತು ಎಂಬುದಾಗಿ ನಾನು ಸ್ಮರಿಸ್ತೇನೆ. ಇವತ್ತು ನೀವು ಏನು ಆಹಾರ ಸೇವಿಸ್ತೀರೋ ಅದು ಮುಖ್ಯ ಅಲ್ಲ. ನಾವು ಏನನ್ನ ಮಾಂಸ ಅಥವಾ ಒಳ್ಳೆ ಆಹಾರವನ್ನು ಸೇವಿಸ್ತೇವೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಆ ಕ್ರಿಸ್ತನ ಮನ್ನ ಎನ್ನುವಂಥ ಆತಿಥ್ಯ ನಮ್ಮ ನಿಮ್ಮ ಸಂಗಡ ಮಾತನಾಡಿದೆ. ಅದು ಶಿಷ್ಯರಿಗೆ, ಮಕ್ಕಳೇ ಊಟಕ್ಕೆ ಏನು ಇಲ್ಲವ, ಅವರ ಹೋರಾಟದಲ್ಲಿ ಅವರ ಕಷ್ಟದಲ್ಲಿ ಕ್ರಿಸ್ತನ ಆತಿಥ್ಯ ಕೊಟ್ಟ ದೇವರೇ, ಅಬ್ರಹಾಮನಿಗೆ ಆತಿಥ್ಯ ಕೊಟ್ಟ ಸರ್ಪ್ರೈಸಿಂಗ್. ಮತ್ತು ಈ ಮೂರು ಸಮಾಜದಲ್ಲಿ ಆತಿಥ್ಯವನ್ನು ಕೊಡೋಣ, ನಮ್ಮ ಕುಟುಂಬದೊಳಗೆ ಆತಿಥ್ಯವನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಅದು ಮಾತ್ರ ನಮ್ಮ ಸಭೆಗಳಲ್ಲಿ ಆತಿಥ್ಯವನ್ನು ಮತ್ತೊಬ್ಬರಿಗೆ ಕೊಡೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಒಬ್ಬರ ಕಾಲುಗಳನ್ನೊಬ್ಬರು ಎಳೆಯುವುದು ಬೇಡ, ಒಬ್ಬರ ಕಾಲುಗಳನ್ನೊಬ್ಬರು ತೊಳೆಯೋಣ. ಅದರ ಮೂಲಕ ಸುಂದರ ಆತಿಥ್ಯದ ಜೀವಿತವನ್ನು ನಡೆಸಿಕೊಂಡು ಹೋಗೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಈಗ ಕರ್ತನೆ ಭಾನುವಾರದ ಸಮಯದಲ್ಲಿ ಕೊಟ್ಟಂತಹ ನಿನ್ನ ಧೈರ್ಯದಾಯಕ, ಆಶೀರ್ವಾದದಾಯಕ ಮತ್ತು ಸತ್ಕಾರದ ಆತಿಥ್ಯದ ಮಾತುಗಳಿಗಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಮ್ಮೆಲ್ಲರನ್ನ ನೀನು ನಿನ್ನ ದೇವರ ವಾಕ್ಯದ ಆತಿಥ್ಯದಿಂದ ತುಂಬಿಸಿದ್ದಿ, ನಿನ್ನ ನಾಮಕ್ಕೆ ಸ್ತೋತ್ರ. ಕೇಳಿದಂಥ ವಾಕ್ಯಗಳು ವ್ಯರ್ಥವಾಗದೆ ಅನೇಕರಿಗೆ ಆಶೀರ್ವಾದವನ್ನು ತಂದುಕೊಡಲಿ. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವೆಲ್ಲರೂ ನಾವು ನಂಬಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಆರಿಕೆ ಮಾಡೋಣ. ಪುಟ 128, ಪುಟ ಪೇಜ್ ನಂಬರ್ 128, 128 ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಆರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನು ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮಾರ್ಗದಲ್ಲಿ ಸರಿಸಲ್ಪಟ್ಟು ಆಕೆಯನ್ನು ಹುಟ್ಟಿ ಪಂಥಿ ಪುರಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿರುಬೇಜೆಗೆ ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವಳಿಗೆ ಎದ್ದು ಪರಲೋಕಕ್ಕೆ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದ ಕೊಡು ಕುಳಿತಾನೆ. ಈತನಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತನ ಮೀನತೆಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವಟಿಗೆ ನಂಬುತ್ತೇನೆ. ಆಮೆನ್. ಈ ವಾರದಲ್ಲಿ ತಮ್ಮ ಜನನ ದಿವಸ ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂತಹ ನಮ್ಮ ಸಭೆಯ ಜನರು ನಾವು ಸ್ಮರಿಸಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಈ ವಾರದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಕಾಣುವಂತಹ ಪ್ರಿಯರು ಮಿಸಸ್ ನಿರ್ಮಲಾ ಎಸ್ಎ, ಮಿಸಸ್ ಸಂಗೀತಾ ಪಿ, ಮಿಸ್ಟರ್ ನಿರಂಜನ್ ಸುಕುಮಾರ್, ಮಿಸಸ್ ಅನುಪಮಾ ಎಸ್ ಕುಮಾರ್, ಮಿಸಸ್ ಮೀರಾ ಸುದರ್ಶನ್, ಮಿಸಸ್ ಸಮಂತಕಮಣಿ, ಮಿಸ್ ಜೆಸ್ಸಿ ವೆರೋನಿಕಾ, ಮಿಸ್ಟರ್ ಜೋನಥಾನ್ ಶರ್ವಿನ್, ಮಿಸ್ಟರ್ ಸ್ಯಾಮ್ಯುಯಲ್ ವಿಕ್ಟರ್, ಮಿಸಸ್ ಗ್ರೀಟಾ ಸುಮಿತ್ರಾ ಕಕ್ಕಡ,
ಬೇಬಿ ಜೋಹನ್ನಾ ಸಾರಾ, ಮಿಸ್ಟರ್ ಅಶೋಕ್, ಮಿಸಸ್ ಆಲ್ಬಿನಾ ವಿಲಿಯಮ್ಸ್, ಮಿಸಸ್ ವೀನಾ, ಕುಮಾರಿ ಜೋಸ್ಲಿನ್ ಕೀರ್ತಿಕಾ, ಮಿಸ್ಟರ್ ನವೀನ್ ಪಾಲ್, ಮಿಸಸ್ ಸೌಮ್ಯ ಮಧುರ ಸಾಧು, ಮಿಸಸ್ ವೀನಾ ಜಗದೀಶ್, ಮಿಸ್ಟರ್ ಡೇವಿಡ್ ಪುಷ್ಪನಾಥನ್, ಮಾಸ್ಟರ್ ಸಮರ್ಥ್ ಜೋಯಲ್, ಮಿಸಸ್ ಸುಗುಣ, ಮಾಸ್ಟರ್ ಹೆನೋಕ್ಸ್ ನೆಥಾನಿಯಲ್, ಮಿಸಸ್ ಮಿಸ್ಟರ್ ನಿಶ್ಚಲ್, ಮಿಸ್ ಕೆಜಿಯಾ ಮೆಬೆನ್, ಮಿಸಸ್ ಗ್ಲಾಡಿಸ್ ಮ್ಯಾಥ್ಯೂ, ಮಿಸಸ್ ಹೆಲೆನ್ ಜೋಸೆಫ್, ಮಿಸಸ್ ಮಾಲಾ ಕ್ರಿಸ್ಟಫರ್, ಮಾಸ್ಟರ್ ಅಭಿಷೇಕ್, ಬೇಬಿ ಅಭಿನಯ, ಮಿಸ್ಟರ್ ವಿವೇಕ್ ಪುರಿ. ಅದೇ ರೀತಿಯಲ್ಲಿ ತಮ್ಮ ವಿವಾಹದ ವಾರ್ಷಿಕೋತ್ಸವನ ಕಾಣುವಂತಹ ಪ್ರಿಯರು ಮಿಸ್ಟರ್ ಸೋಲೊಮನ್ ಜೆ, ಮಿಸಸ್ ವೈಲೆಟ್ ವಿಮಲಾಕ್ಷಿ, ಮಿಸ್ಟರ್ ಮೋಸಸ್ ಎನ್ ಅಂಡ್ ಮಿಸಸ್ ಹರಿಣಿ ಮೋಸಸ್, ಮಿಸ್ಟರ್ ವಿನ್ಸೆಂಟ್ ದೇವ ಸಹಾಯಂ ಅಂಡ್ ಮಿಸಸ್ ಚಿತ್ರ ಲೇಖ ವಿನ್ಸೆಂಟ್, ಡಾಕ್ಟರ್ ಸ್ಟೀಫನ್ ದಯಾಳ್ ಅಂಡ್ ಮಿಸಸ್ ರೀನಾ ಪ್ರಿಯದರ್ಶಿನಿ, ಮಿಸ್ಟರ್ ದೇವಪುತ್ರ ಅಂಡ್ ಮಿಸಸ್ ಶಾಂತ, ಮಿಸ್ಟರ್ ಗಿಲ್ಬರ್ಟ್ ಪ್ರೇಮ್ ಅಂಡ್ ಮಿಸಸ್ ಹೇಮ, ಮಿಸ್ಟರ್ ಜಾಶ್ವಾ ಸ್ಯಾಮ್ ಅಂಡ್ ಮಿಸಸ್ ಶೀತಲ್ ಜಾಶ್ವಾ ಸ್ಯಾಮ್, ಮಿಸ್ಟರ್ ರವಿ ಸಿಆರ್ ಅಂಡ್ ಮಿಸಸ್ ಸುಮಿತ್ರ, ಮಿಸ್ಟರ್ ಸುನಿಲ್ ಪ್ರಬೋಧನ್ ಅಂಡ್ ಮಿಸಸ್ ನ್ಯಾನ್ಸಿ, ಮಿಸ್ಟರ್ ಬ್ರೌನ್ ಸ್ಮಿತ್ ಅಂಡ್ ಮಿಸಸ್ ಶಾಲಿನಿ ಕ್ರಿಸ್ಟಬೆಲ್, ಮಿಸ್ಟರ್ ಆಶೀಶ್ ಫೆಲೆಕ್ಸ್ ಅಂಡ್ ಮಿಸಸ್ ಶೀತಲ್ ಲಿಡಿಯಾ ಫೆಲೆಕ್ಸ್, ಮಿಸ್ಟರ್ ಕ್ರಿಸ್ಟಿ ಮೋಸಸ್ ಅಂಡ್ ಮಿಸಸ್ ಶೋಭಾ ಕುಮಾರಿ, ಮಿಸ್ಟರ್ ವಿಕ್ರಮ್ ಅಂಡ್ ಮಿಸಸ್ ಎಸ್ಥೇರ್ ಜಾಯ್ಸ್. ದೇವರು ಇವರೆಲ್ಲರಿಗೆ ತಮ್ಮ ಕೃಪಾಶೀರ್ವಾದವನ್ನು ದಯಪಾಲಿಸಿಕೊಡಲಿ. ನಾವು ಸಂಗೀತವನ್ನು ಹಾಡುವುದರ ಮೂಲಕ ಈ ಪ್ರಿಯರಿಗೆ ಶುಭವನ್ನು ಕೋರೋಣ. ದೇವರು ಈ ಪ್ರಿಯರಿಗೆ ಬೇಕಾದಂತಹ ಆರೋಗ್ಯ ಮತ್ತು ಸಮಾಧಾನ ಮತ್ತು ಆತನ ಆರೈಕೆಯಿಂದ ಮೂಲಕ ಇವರನ್ನು ತುಂಬಿಸಲ್ಲ. ಹಾಡುವೆ ನಾ ಪಾಡುವೆ ಮತ್ತು ಸಂಸಾರ ಕ್ಷೇಮ ಬಾಳಿಕೆ ನಿನ್ನ ಆಶೀರ್ವಾದದಿಂದಲೇ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ರಕ್ಷಕನಾದ ತಂದೆಯಾದಂಥ ದೇವರೇ, ಈಗೋ ಕರ್ತನೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ.
ಈ ಭಾನುವಾರದಲ್ಲಿ ಸ್ವಾಮಿ ನಾವು ನಮ್ಮ ಸಭೆಯ ಈ ಎಲ್ಲ ವ್ಯಕ್ತಿಗಳನ್ನು ನಾವು ಸ್ಮರಿಸಿಕೊಳ್ತೇವೆ. ಕರ್ತನ ನೀನು ಅವರಿಗೆ ಕೊಟ್ಟಂತಹ ಹೊಸ ವರ್ಷಕ್ಕಾಗಿ, ಹೊಸ ಜೀವನಕ್ಕಾಗಿ ನನಗೆ ವಂದನೆ. ಕಳೆದ ವರ್ಷಗಳಲ್ಲಿ ನೀನು ಅವರನ್ನು ಕಾಪಾಡಿದ್ದಿ, ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ದಿವಸವೂ ಸಹ ನೀನೇ ಅವರನ್ನು ಕಾಪಾಡಿ ನಡೆಸು. ನಿನ್ನ ಹಸ್ತಗಳಿಗೆ ಅವರನ್ನು ಒಪ್ಪಿಸಿಕೊಳ್ತೇವೆ. ಅದೇ ರೀತಿಯಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಕಾಣದಂತಹ ದಂಪತಿಗಳನ್ನು ನಾವು ಸ್ಮರಿಸಿಕೊಳ್ತೇವೆ. ದಾಂಪತ್ಯದ ಜೀವನದ ಮೂಲಕ ಹೊಸ ವರ್ಷಕ್ಕೆ ನೀನು ಅವರನ್ನು ನಡೆಸಿದ್ದೆ. ಎಲ್ಲ ಸಮಯಗಳಲ್ಲಿ ದಂಪತಿಗಳ ಜೀವನದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಗೌರವಿಸಿ ಆರೈಕೆ ಮಾಡುವಂತಹ ಬಲಕ್ಕೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ಕರ್ತನ ದಂಪತಿಗಳಿಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಬಲ, ಪ್ರೀತಿ, ಅನ್ಯೋನ್ಯತೆಯಿಂದ ತುಂಬಿಸಿ ನಡೆಸುವುದಾಗಿ ನಾವು ಪ್ರಾರ್ಥಿಸಿದ. ಕರ್ತನ ದಿನ ಹಸ್ತಗಳಿಗೆ ದಂಪತಿಗಳನ್ನು ಮತ್ತು ಜನ್ಮ ದಿವಸವನ್ನು ಕಂಡಂತ ಪ್ರಿಯರನ್ನು ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇವೆ. ಆಮೆನ್. ನಾವು ಕೊನೆಯದಾಗಿ ಹಾಡುವ ಸಂಗೀತದಲ್ಲಿ 209ನೆಯ ಸಂಗೀತವನ್ನು ಹಾಡೋಣ. 209ನೆಯ ಸಂಗೀತವನ್ನು ಹಾಡೋಣ. 209ನೆಯ ಸಂಗೀತ, ಯೇಸುವನ್ನ ನೋಡು ಸೋತ ಪಾಪಿಯೇ, ನಿನ್ನ ಪಾಪವೆಲ್ಲ ಹೊತ್ತನಲ್ಲವೇ, ನಿನಗಾಗಿ ಯೇಸು ಬಾಧೆಪಟ್ಟನು, ಯೇಸುವನ್ನ ನೋಡಿ ನಂಬಿ ಜೀವಿಸು. Yeah.
ಈ ವಾರದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ದೇವರ ವಾಕ್ಯದ ಅಧ್ಯಯನ ಇರ್ತದೆ. ಪ್ರತಿ ಸಂಜೆ 7 ಗಂಟೆಗೆ ಟ್ಯೂಸ್ಡೇ ಮತ್ತೆ ಫ್ರೈಡೇ ದಯಮಾಡಿ ನೀವು ಅದರಲ್ಲಿ ಭಾಗವಹಿಸುವಂತೆ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಮ್ಮ ಆರಾಧನೆಯನ್ನು ಮುಕ್ತಾಯ ಮಾಡುವಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ಆರಾಧನೆಯ ಪ್ರಾರಂಭದಿಂದ ಇಲ್ಲಿಯ ತನಕ ನೀನು ನಮ್ಮನ್ನು ನಡೆಸಿಕೊಂಡು ಬಲಪಡಿಸಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೇ. ಈ ಸಂದರ್ಭದಲ್ಲಿ ಆರಾಧನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಕುಟುಂಬಗಳಿಗೆ ನಿನ್ನ ವಾಕ್ಯದ ಸತ್ಕಾರದಿಂದ ನಿನ್ನ ವಾಕ್ಯದ ಬಲದಿಂದ ನೀನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಎಲ್ಲ ಸಮಯಗಳಲ್ಲಿ ನಮ್ಮ ಸಂಗಡ ಇರು ಕರ್ತನೇ. ಒಳ್ಳೆಯ ವಿಶ್ರಾಂತಿ ಒಳ್ಳೆಯ ಆರೋಗ್ಯಕ್ಕೆ ನಮ್ಮ ನಡೆಸಿದ್ದಾಗಿ ನಮ್ಮ ಪ್ರಭು ರಕ್ಷಕನಾದಂಥ ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೇನ್. ನವರೊಟ್ಟಾಗಿ ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧದಿಂದ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ನಮಾನುದಿನದ ಆಹ್ವಾನದೇ ಪಾಲಿಸು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ನಮ್ಮ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನೆರವೇ ಸ್ವಾಮಿ. ಆಮೇಲೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಂಬಿಕೆ ವಿಶ್ವಾಸದಿಂದ ದೇವರ ಆತಿಥ್ಯದಿಂದ ಸಂತೃಪ್ತಿಯಿಂದ ಲೋಕದ ಕಡೆ ಹೋಗೋಣ. ದೇವರು ನಮ್ಮ ಕುಟುಂಬಗಳಿಗೆ ಆತಿಥ್ಯವನ್ನು ಕೊಟ್ಟಿದ್ದಾನೆ, ನಮ್ಮ ನಂಬಿಕೆಗಳನ್ನು ಬಲಪಡಿಸಿದ್ದಾನೆ, ನಮ್ಮ ಹೋರಾಟಗಳಲ್ಲಿ ನಮ್ಮ ಏಕಾಂಗಿತನದಲ್ಲಿ ದೇವರ ಆತಿಥ್ಯ ನಮ್ಮನ್ನು ಬಲಪಡಿಸಿದೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ನಿತ್ಯವೂ ನೆಲೆಗೊಂಡಿರಲಿ. ಆಮೆನ್. ಆಶೀರ್ವಾದ ನಿಮಗೆ ದೊರಕಲಿ. ಶಾಲೋಮ್. ದೇವರ ಆಶೀರ್ವಾದ ನಿಮ್ಮೊಟ್ಟಿಗಿರಲಿ. ಅದು ಮಾತ್ರವಲ್ಲದೆ ಒಂದು ವಿಶೇಷವಾದಂತಹ ಪ್ರಕಟಣೆ, ನಮ್ಮ ಕರ್ನಾಟಕ ಮಧ್ಯ ಪ್ರಾಂತ್ಯ ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ 50ನೇ ವರ್ಷದ ಸಂತೋಷದಲ್ಲಿದೆ. 50 ಇಯರ್ ಗೋಲ್ಡನ್ ಜೂಬಿಲಿ. ಹಾಗಾಗಿ ಈ ಸಂತೋಷದಲ್ಲಿ ಮೇ 1ನೇ ತಾರೀಕು ಮುಂಜಾನೆ 8:30 ಗಂಟೆಗೆ ನಮ್ಮ ಧರ್ಮಾಧ್ಯಕ್ಷರಾದಂತಹ ರೈಟ್ ರೆವರೆಂಡ್ ಡಾಕ್ಟರ್ ಪ್ರಸನ್ನ ಕುಮಾರ್ ಸಾಮೆಲ್ ಬಿಷಪ್ ಅಯ್ಯನವರು ನಮಗೆ CSI ಕರ್ನಾಟಕ ವೆಬ್ಸೈಟಿನಲ್ಲಿ ನೇರವಾಗಿ ದೇವರ ವಾಕ್ಯದ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ದಯಮಾಡಿ ಸಭೆಯವರು ಇದನ್ನು ವೀಕ್ಷಿಸಿ ನಮ್ಮ ಡಯಾಸಿಸ್ಗೋಸ್ಕರ, ನಮ್ಮ ಸಭೆಯ ಪ್ರಾಂತದ ಎಲ್ಲ ಸೇವಕರಿಗೋಸ್ಕರ, ಇಡೀ ಡಯಾಸಿಸ್ಗೋಸ್ಕರ ನೀವು ಪ್ರಾರ್ಥಿಸುವಂತೆ ನಿಮ್ಮನ್ನು ಕೇಳಿಕೊಳ್ತೇನೆ. ವಂದನೆಗಳು. ನಮಸ್ತೆ. ಸೆಕೆಂಡಿಂಗ್.